नमस्कार वीक्षकरे संवाद के स्वागत नानु शिल्पा राजन पीएम नरेंद्र मोदी इवतु नम राज्य के कर्नाटक के बेंगलूरिगे बंदिळ्दिदारे विविध योजना चालने कोट्रु ಕನ್ನಡದಲ್ಲಿ ತಮ್ಮ ಭಾಷಣವನ್ನು ಆರಂಭಿಸಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಆಶ್ವಾಸನೆಗಳನ್ನು ಕೊಟ್ಟರು ಡಬಲ್ ಇಂಜಿನ್ ಸರ್ಕಾರದ ಹೆಗ್ಗಳಿಕೆಯನ್ನು ಹೇಳಿದರು ಅಭಿವೃದ್ಧಿ ಮಂತ್ರವನ್ನು ಪಠಿಸಿದರು ಬೆಂಗಳೂರಿನ ಅಭಿವೃದ್ಧಿ ಸಾವಿರಾರು ಕನಸುಗಳ ಅಭಿವೃದ್ಧಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾತನ್ನು ಆರಂಭಿಸಿದರು ಹಾಗಾದರೆ ಅಭಿವೃದ್ಧಿ ಯಾವ ಕಡೆ ಸಾಗ್ತಾ ಇದೆ ಪಿಎಂ ರಾಜ್ಯಕ್ಕೆ ಬಂದಿರುವಂತ ಹಿನ್ನೆಲೆ ಏನು ಯಾವ ಕಾರಣ ಯಾವ ವಿಷಯಗಳನ್ನು ಇಟ್ಕೊಂಡು ಬಂದಿದ್ದಾರೆ ಹಾಗಾದರೆ ಸೋ ಇವತ್ತು ನಾಳೆ ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇದೆಲ್ಲದರ ಬಹಳಷ್ಟು ಕುತೂಹಲ ಅಂತೂ ಇದೆ ಯಾಕಂತಂದ್ರೆ ಬೆಂಗಳೂರಿನ ಒಂದ ಕಡೆ ಹಾಡಿ ಹೋಗಳ್ತಾರೆ ಡಬಲ್ ಇಂಜಿನ್ ಸರ್ಕಾರ 8 ವರ್ಷಗಳಿಂದ ಸತತವಾಗಿ ನಾವು ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳ್ತಾರೆ ಕರ್ನಾಟಕವನ್ನ ಬೆಂಗಳೂರಿನ ಇದೇ ಸಂದರ್ಭದಲ್ಲಿ ಹಾಡಿ ಹೋಗಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆಗೆ ಮಾತ್ರ ಬಂದಿರೋದ ಅಥವಾ ರಾಜಕೀಯ ಲೆಕ್ಕಾಚಾರಗಳು ಇದೆಯಾ ಮುಂದಿನ ವಿಧಾನಸಭೆಯ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆಯಾ ಅನೇಕ ವಿಚಾರಗಳಿದೆ ಎಲ್ಲವನ್ನೂ ಕೂಡ ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಮೋದಿ ರಾಜಕಾರಣ ಪಿಎಂ ಪ್ರವಾಸದ ಸುತ್ತ ಮತ್ತೆ ಅಧಿಕಾರಕ್ಕೆರೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಅದೇ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅಭಿವೃದ್ಧಿ ಮಂತ್ರವನ್ನು ಪ್ರಕಟಿಸ್ತಾ ಇದ್ದಾರೆ ಪ್ರಧಾನಿ ಮೋದಿಯಿಂದ ಬೆಂಗಳೂರಿನ ಅಭಿವೃದ್ಧಿ ಜಪ ಮಾಡ್ತಿದ್ದಾರೆ ಅಭಿವೃದ್ಧಿಗೆ ಡಬಲ್ ಇಂಜಿನ್ ಸರ್ಕಾರ ಬದ್ಧ ಅಂತ ಹೇಳಿದ್ದಾರೆ ಸಾವಿರಾರು ಕೋಟಿಯ ಅಭಿವೃದ್ಧಿ ಯೋಜನೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ ಪ್ರಧಾನಿ ರಾಜ್ಯ ಪ್ರವಾಸದ ಪರಿಣಾಮಗಳಿಗೆ ಇದರ ಹಿಂದಿರುವಂತಹ ಕಾರಣ ಇದೆ ಮೋದಿ ಭೇಟಿಯಿಂದ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿ ಆಗ್ತಾ ಇದೆ ನಮ್ಮ ಭೇಟಿಯಿಂದ ಕಾರ್ಯಕರ್ತರು ಒಂದಷ್ಟು ಹುಮ್ಮಸ್ಸು ಸಹಜವಾಗಿ ಇದ್ದೇ ಇರುತ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು ಅನೇಕ ಯೋಜನೆಗಳನ್ನು ಉದ್ಘಾಟನೆ ಮಾಡಿದ್ರು ಇನ್ನು ಪಾಲಿಕೆ ವಿಧಾನಸಭಾ ಚುನಾವಣೆಗೆ ಲಾಭವಾಗುವಂತೂ ಗ್ಯಾರಂಟಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿರೋದು ಸೋ ಅಲ್ಲಿನ ದೃಶ್ಯವನ್ನು ಗಮನಿಸುತ್ತಾ ಇದ್ದೀವಿ ಒಂದು ಸಲ್ಲಿಸಬೇಕಾಗಿ ಪ್ರಾರ್ಥನೆ ಲೇಡೀಸ್ ಅಂಡ್ ಜೆಂಟಲ್ಮನ್ ಪ್ಲೀಸ್ ಸ್ಟ್ಯಾಂಡ್ ಫಾರ್ ದ ಸ್ಟೇಟ್ ಆಂಥಮ್ ಸಜ್ಜನೋ ರಾಜ್ಯ ಗೀತ ಕೆ ಲಿಯೆ ಕಡೇ ಹೋನೆ ಕಿ ಅಬ್ ಸೆ ಮೇ ವಿನತಿ ಕರ್ತಿ ಹೂ ಒಂದು ಕಡೆ ಕಾಂಗ್ರೆಸ್ ಕಡೆಯಿಂದ ಸತ್ಯಾಗ್ರಹ ಪ್ರತಿಭಟನೆ ಎಲ್ಲವೂ ಕೂಡ ನಡೆಯತಾ ಇದೆ ಬಿಜೆಪಿ ಸರ್ಕಾರವನ್ನ ವಿರೋಧಿಸಿ ಅದರಲ್ಲೂ ರಾಹುಲ್ ಗಾಂಧಿ ಅವರ ಕುರಿತಾಗಿ ತೆಗೆದುಕೊಂಡಿರುವಂತ ನಿರ್ಧಾರವನ್ನ ವಿರೋಧಿಸಿ ಮತ್ತೊಂದು ಕಡೆ ಪಿಎಂ ನರೇಂದ್ರ ಮೋದಿ ಅವರು ಇತ್ತ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿನಿಂದ ಈಗ ಮೈಸೂರಿಗೆ ಹೋಗಿದ್ದಾರೆ ಅಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಎಲ್ಲ ವಿಚಾರಗಳ ಹಿಂದೆ ಒಂದಷ್ಟು ಚುನಾವಣೆಯ ಲೆಕ್ಕಾಚಾರಗಳಂತೂ ಇದ್ದೇ ಇರುತ್ತೆ ಅದನ್ನ ಅಲ್ಲಗಳೆಯುವ ಹಾಗಿಲ್ಲ ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ ಅವ್ರ ಜೊತೆಗೆ ನಾನು ಮಾತನಾಡ್ತಾ ಹೋಗ್ತೀನಿ ಮೊದಲಿಗೆ ಸಂಕೀರ್ತನ್ ಇದ್ದಾರೆ ಬಿಜೆಪಿ ಮುಖಂಡರು ನಮಸ್ಕಾರ ಸಂಕೀರ್ತನ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಉಷಾ ಮೋಹನ್ ಇದ್ದಾರೆ ಎಎಪಿ ವಕ್ತಾರೆ ನಮಸ್ಕಾರ ಉಷಾ ಅವರೇ ನಮಸ್ಕಾರ ಕಾರ್ಯಕ್ರಮ ಇನ್ನು ನಟರಾಜ್ ಗೌಡ ಇದ್ದಾರೆ ಕಾಂಗ್ರೆಸ್ನ ಮುಖಂಡರು ನಟರಾಜ್ ಗೌಡ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಎಸ್ ಮೊದಲಿಗೆ ಉಷಾ ಮೋಹನ್ ಏನು ಹೇಳ್ತೀರಿ ಒಂದು ಕಡೆ ಬಿಜೆಪಿಯ ಒಂದು ರೀತಿಯಾಗಿ ಪ್ರಧಾನಿ ಮೋದಿ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರು ರಾಜ್ಯ ನಾಯಕರು ರಾಜ್ಯ ಬಿಜೆಪಿಗಂತೂ ಒಂದು ರೀತಿಯಾಗಿ ಹೊಸ ಹುಮ್ಮಸ್ಸು ಬಂದಂಗೆ ಆಗಿದೆ ಮೋದಿ ನೋಡಿ ಕಾರ್ಯಕರ್ತರಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ ಅದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ ಆದರೆ ಇವತ್ತಿನ ಪ್ರವಾಸದ ಹಿಂದಿನ ಲೆಕ್ಕಾಚಾರಗಳು ಯಾಕೆ ಬಂದರು ಈ ಟೈಮ್ನಲ್ಲಿ ಯಾಕೆ ಬಂದರು ಈ ಯೋಜನೆಗಳ ಹಿಂದಿನ ಅಥವಾ ಇವರ ಮಾತುಗಳ ಹಿಂದಿನ ಲೆಕ್ಕಾಚಾರಗಳು ಏನು ಆಬ್ವಿಯಸ್ಲಿ ಮತದಾರರನ್ನು ಸೆಳೆಯುವಂತಹ ಒಂದು ಚುನಾವಣೆಯ ಗಿಮಿಕ್ ಇನ್ನು ಸ್ವಲ್ಪ ಕಾಲಾವಕಾಶ ಇದೆ ಅಥವಾ ಈಗಲಿಂದನೇ ತಯಾರಿ ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದರೆ ಪಾಲಿಕೆ ಎಲೆಕ್ಷನ್ ಇದೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಇದೆ ಸೊ ಮುಂದಿನ ವಿಧಾನಸಭೆ ಎಲೆಕ್ಷನ್ ಇದೆ ಅದೆಲ್ಲದಕ್ಕೂ ಕೂಡ ಮುನ್ನುಡಿ ಹಾಕೋದಕ್ಕೆ ಬಂದ್ರ ಏನು ಹೇಳ್ತೀರಿ ಮೊದಲನೇದಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಯವರು ಬಂದಿದ್ದಾರೆ ಅನ್ನೋದೇ ವಿಶೇಷ ನಾನು ನಿಜವಾಗ್ಲೂ ನಾನು ಬೆಂಗಳೂರಿನ ಒಂದು ನಾಗರಿಕಳಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸತತವಾಗಿ ಹೈಕೋರ್ಟ್ ಚೀವಾರಿ ಹಾಕ್ತಿದ್ರೂ ಸಹ ರಸ್ತೆ ಗುಂಡಿಗಳು ಮುಚ್ಚೋಗ್ಲಿಲ್ಲ ಬಿಬಿಎಂಪಿ ಅವರು ಕೆಲಸ ಮಾಡಿಲ್ಲ ಪಾಪ ಮೋದಿ ಅವರು ಬರ್ತಿದ್ದಾರೆ ಅಂತ ಕೂಡಲೇ ಎದ್ದೋ ಬಿದ್ದೋ ಮೂರು ದಿನಗಳಿಂದ 24 ಗಂಟೆ ಸರಿ ಪ್ರತಿಯೊಬ್ಬರು ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ
ತುಂಬಾನೇ ಒಳ್ಳೆ ರೀತಿಯಲ್ಲಿ ಮೇಲೆ 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 ಒಂದು ವೈಟ್ ಟ್ಯಾಪಿಂಗ್ ಆಗಿರಬಹುದು ಅದರ ಮೇಲೆ ಆಸ್ಫಾಲ್ಟ್ ಗಳು ಇರಬಹುದು ಆ ರೋಡ್ ಗಳು ಎಲ್ಲ ಫುಟ್ಪಾತ್ ಇಂದ ಹಿಡಿದು ಅವರು ಹೋಗುವಂತ ಮಾರ್ಗಗಳಲ್ಲೆಲ್ಲ ಬಹಳಷ್ಟು ಚೆನ್ನಾಗಿ ಒಂದು ರಸ್ತೆ ಅಭಿವೃದ್ಧಿ ಹೇಳಿ ಮಾಡಿದ್ದಾರೆ ಸೋ ಒಂದು ರಸ್ತೆ ಅಭಿವೃದ್ಧಿಗೋಸ್ಕರ ಪಾಪ ಅಲ್ಲಿಂದ ಮೋದಿ ಅವರನ್ನ ಕರ್ಕೊಂಡು ಬಂದಿದ್ದಾರಲ್ಲ ನಿಜವಾಗ್ಲೂ ಬಹಳ ಖುಷಿ ತರುವಂತ ವಿಚಾರ ಬೆಂಗಳೂರಿಗರಿಗಂತೂ ಇದು ಬಹಳ ಸಂತಸ ಇದರಲ್ಲಿ ನೋಡಬಹುದು ಸತತವಾಗಿ 3 ದಿನಗಳಿಂದ ಪ್ರತಿಯೊಬ್ಬರು ಇದನ್ನ ಟ್ವೀಟ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ ಥ್ಯಾಂಕ್ಸ್ ಟು ಮೋದಿ ಜಿ ಪದೇ ಪದೇ ವಿಸಿಟ್ ಮಾಡ್ತೀರಿ ನಮ್ಮ ಬೆಂಗಳೂರಿನ ರಸ್ತೆಗಳು ಇನ್ನೂ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಲ್ದೇರ 27 ಕೋಟಿ ಕಾಮ 27000 ಕೋಟಿ ಕಾಮಗಾರಿಗಳನ್ನ ಇವತ್ತು ಅವರಂತ ಚಾಲನೆ ನೀಡೋದಿಕ್ಕೆ 2 ದಿನಗಳ ಒಂದು ಪ್ರವಾಸ ಕೈಗೊಂಡಿದ್ದಾರೆ ಈ ಒಂದು ಹಂತ ಹಂತವಾಗಿ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ನಾವು ಇವತ್ತು ಅವರು ಮಾಡಿದಂತ ಒಂದು ಸಬರ್ಬನ್ ಇರಬಹುದು ಅಥವಾ ಐಎಎಸ್ ಇರಬಹುದು ಪ್ರತಿಯೊಂದು ಒಂದು ಅಭಿವೃದ್ಧಿ ಕಾಮಗಾರಿಗಳಂತೂ ಅಂತ ಹೇಳ್ಕೊಂಡು ಇವತ್ತು ಇವರು ಚಾಲನೆ ನೀಡ್ತಿದಾರಲ್ಲ ಅದರ ಹಿಂದೆ ಇದು ಬರಿ ಇವತ್ತಿನ ಒಂದು ವಿಚಾರಗಳಲ್ಲ ಸಾಕಷ್ಟು ವರ್ಷಗಳ ಹಿಂದೆ ಆ ಒಂದು ಕಾಮಗಾರಿಗಳ ಒಂದು ಪ್ಲಾನಿಂಗ್ ಆಗಿರುತ್ತದೆ ಆ ರೀತಿ ಎಲ್ಲಾ ಚಾಲನೆಗಳು ಆಗಿರುತ್ತದೆ ಅದಕ್ಕೆ ಇವತ್ತು ಒಂದು ಚುನಾವಣೆಯ ದೃಷ್ಟಿಯಿಂದ ಒಂದು ಲೋಕಲ್ ಬಿಬಿಎಂಪಿ ಚುನಾವಣೆ ಇರಬಹುದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತೆ ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಮೋದಿಜಿ ಅವರು ಇವತ್ತು ಒಂದು ಮೋದಿ ಮಾನಿಯಾ ಅಂತಲೇ ಹೇಳಬಹುದು ಆ ಒಂದು ವಾತಾವರಣನ ಕ್ರಿಯೇಟ್ ಮಾಡೋದಿಕ್ಕೆ ಚುನಾವಣವನ್ನು ಕೇಂದ್ರೀಕರಣ ಮಾಡಿ ಅವರ ಒಂದು ಹತೋಟಿಲಿ ಇಟ್ಕೊಳ್ಳೋದಿಕ್ಕೆ ಇವತ್ತಿನ ಒಂದು ಪ್ರವಾಸ ಕೈಗೊಂಡಿದ್ದಾರೆ ಅಂತ ನಾನು ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡ್ತೀನಿ ಮತ್ತೆ ಇದರ ಬಗ್ಗೆ ಓಕೆ ಸಂಕೀರ್ತನ ಅವರೇ ಇವತ್ತು ಹೈಕಮಾಂಡ್ ಒಂದು ರೀತಿಯಾಗಿ ಹೈಕಮಾಂಡೇ ಬಂದಂಗೆ ಅಂತ ಹೇಳ್ಬೋದು ಬಿಜೆಪಿ ಪಾಳೆಯದಲ್ಲಂತೂ ಒಂದು ದೊಡ್ಡ ಸಂಚಲನ 2 ದಿನಗಳ ಈ ಪ್ರವಾಸ ಬಹಳ ಮುಖ್ಯ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ ಏನು ಪ್ರವಾಸದ ಹಿಂದಿನ ಕಾರಣ ಅಥವಾ ಸರ್ವೇಸಾಮಾನ್ಯ ಒಬ್ಬ ಪ್ರಧಾನಮಂತ್ರಿ ಆದವರು ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ ಸೊ ಬಿಜೆಪಿ ಸರ್ಕಾರ ಹೆಂಗೆ ಅಧಿಕಾರ ನಡೆಸ್ತಾ ಇದೆ ಅನ್ನೋದು ಅದರ ಜೊತೆಗೆ ಅಭಿವೃದ್ಧಿ ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಈ ಅಭಿವೃದ್ಧಿ ಮಂತ್ರ ಅನ್ನೋದು ಈಗ ಆಲ್ರೆಡಿ ಉಷಾ ಅವ್ರು ಹೇಳ್ದಂಗೆ ಯೋಜನೆಗಳೇನು ಇವತ್ತಲ್ಲ ಘೋಷಣೆ ಆಗಿರೋದು ಯೋಜನೆ ಘೋಷಣೆ ಆದನ್ನ ಅವರು ಇವತ್ತು ಕಾರ್ಯಗತಗೊಳಿಸ್ತಾ ಇದ್ದಾರೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ ಅಥವಾ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಏನು ಕಾರಣ ಏನು ಚುನಾವಣೆ ಗಿಮಿಕ್ಕು ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯನವರ ಬೆಳೆ ಬಹಳ ಕಠೋರವಾಗಿ ಟೀಕೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸುಬೋಧ್ ಕಾಂತ್ ಸಹ ಹಿಟ್ಲರ್ಗೆ ಹೋಲಿಕೆ ಮಾಡಿದ್ದಾರೆ ಮೋದಿ ಅವ್ರನ್ನ ಏನ್ ಹೇಳ್ತೀರಿ ಮೊದಲನೇದಾಗಿ ನಮ್ಮ ದೇಶದ ಸರ್ವಶ್ರೇಷ್ಠ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಒಂದು ನಾವು ಆಗ್ಲಿಂದ ಹೇಳ್ಕೊಂಬರ್ತಿರೋದು ನಮ್ಮ ಮೂಲ ಮಂತ್ರ ನಮ್ಮ 1 ಅಜೆಂಡಾ ಅಂತ ನಾವು ಹೇಳೋದಾದ್ರೆ ಅಭಿವೃದ್ಧಿ ಸೊ ಅದರ ಒಂದು ನಿಲುವಿನಲ್ಲಿ ಆ ನಿಟ್ಟಿನಲ್ಲಿ ಯಾವ್ಯಾವ ಕಾಮಗಾರಿಗಳಿದ್ವು ಸಬರ್ಬನ್ ರೈಲನ್ನು ನಾವು ಸುಮಾರು ವರ್ಷದಿಂದ ಹೇಳ್ಕೊಂಡು ಬಂದಿದ್ವಿ ಅದನ್ನ ಆಚರಣೆಗೆ ತರಬೇಕು ಬರೀ ಘೋಷಣೆ ಆಗಬಾರ್ದದು ಸೊ ಅದನ್ನು ಆಚರಣೆಗೆ ತರೋದಕ್ಕೆ ಈ ರೀತಿಯ ಒಂದು ಶಂಕುಸ್ಥಾಪನೆಯನ್ನು ಮಾಡಬೇಕಾಗಿತ್ತು ಅದಕ್ಕೆ ಪ್ರಧಾನಮಂತ್ರಿಗಳೇ ಬಂದು ಅದನ್ನು ನೆರವೇರಿಸಿರುವಂಥ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅದಲ್ಲದೆ ಸುಮಾರಷ್ಟು ಜನ ಫಲಾನುಭವಿಗಳು ತಾವು ಇದಕ್ಕೆ ಮುಂಚೆ ತೋರಿಸ್ತಾ ಇದ್ರಿ ಯಾರು ನೇರ ಫಲಾನುಭವಿಗಳಿದ್ದಾರೆ ಇವಾಗ ಮಂಡ್ಯ ಮೈಸೂರಲ್ಲಿ ಅದನ್ನು ಒಂದು ಆಯೋಜನೆ ಮಾಡಿದರು ನೇರ ಸಂದರ್ಶನದ ಜೊತೆಗೆ ಸೊ ಅದರಲ್ಲಿ ಹೇಳಿದ್ದಾರೆ ಯಾವ್ಯಾವ ಯೋಜನೆಯಲ್ಲಿ ಯಾರ್ಯಾರು ರೈತರು ಅದರ ಫಲಾನುಭವಿಗಳಿದ್ದಾರೆ ಅವ್ರ ಜೊತೆ ನೇರ ಚರ್ಚೆ ಮಾಡುವಂಥದ್ದು ಅಂದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೂ ಕೂಡ ಒಂದು ಪ್ರಧಾನ ಸೇವಕನ ರೀತಿಯಲ್ಲಿ ತಾನು ತಂದಿರುವಂಥ ಯೋಜನೆ ತನ್ನ ಸರ್ಕಾರ ಮಾಡಿರುವಂಥ ಒಂದು ಯೋಜನೆಗಳು ನಿಜವಾಗ್ಲೂ ಜನಕ್ಕೆ ತಲುಪ್ತಾ ಇದೆಯಾ ಅದನ್ನು ಕ್ರಾಸ್ ಚೆಕ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೂಡ ಜೊತೆಗೆ ಇವಾಗ ಪ್ರಧಾನಮಂತ್ರಿಗಳು ನಮ್ಮಲ್ಲಿ ಭೇಟಿ ಕೊಡ್ತಾರೆ ಅಂದರೆ ಒಂದು ರೀತಿ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ ಜಾಸ್ತಿ ಆಗುತ್ತೆ ಒಂದು ರೀತಿ ಸಂಚಲನ ಕೂಡ ಆಗುತ್ತೆ ಈ ಎಲ್ಲವನ್ನು ಸೇರಿಸಿ ಒಂದು ರಾಜ್ಯದ ಒಂದು 40 ಗಂಟೆಗಳ ಪ್ರವಾಸವನ್ನು ಅವರು ಕೈಗೊಂಡಿದ್ದಾರೆ ಅಂತ ನಾನು ಹೇಳಿಕ್ ಬಯಸ್ತೀನಿ ಈಗ ನಮ್ಮ ಉಷಾ ಮೇಡಮ್ ಅವ್ರು ಹೇಳ್ತಾ ಇದ್ರು ಪಾಟೋಲ್ ಮುಚ್ಚೋದಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು ಅಂತಲ್ಲ ನಾನು ಒಂದು ವಿಷಯ ಹೇಳ್ತೀನಿ 393 ಕಿಲೋಮೀಟ್ರು 208 ರಸ್ತೆ 8 ವಲಯದ ಬೆಂಗಳೂರಿನ 8 ವಲಯದಲ್ಲಿ 600 ಕೋಟಿ ವೆಚ್ಚದಲ್ಲಿ ಇದಾಗಲೇ ನಡ್ಕೊಂಡು ಬರ್ತಾ ಇತ್ತು ಅಮೃತ ನಗರೋತ್ಥಾನ ಯೋಜನೆ ಅಂತ ನಾವೇನು ಕರಿತೀವಿ ಸೊ ಆ ಯೋಜನೆ ಅಡಿ ಯಾವ್ದು ಪಾಟೋಲ್ ಫಿಲ್ಲಿಂಗ್ ಇದೆ ಚೀಮಾರಿ ಹಾಕೋಕ್ಕಿಂತ ಮುಂಚೆಯಿಂದನೂ ನಡೀತಾ ಇದೆ ಅದು ಚೀಮಾರಿ ಹಾಕಿದ್ಮೇಲೆ ಇನ್ನೂ ತ್ವರಿತಗತಿಯಲ್ಲಿ ನಡೀತಾ ಇದೆ ಅದು ಇತ್ತು ಸೊ ಈಗ ಅದನ್ನು ವೇಗಗತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ನರೇಂದ್ರ ಮೋದಿ ಅವರು ಬಂದಿದ್ದಕ್ಕೆ ಪಾಟೋಲ್ ಮುಚ್ತೀವಿ ಅನ್ನೋದು ಸುಳ್ಳು ನಾವು ಅಭಿವೃದ್ಧಿ ಪಥದಲ್ಲಿ ನಾವೇನು ಅದಕ್ಕೆ ಜನರಿಗೆ ಪ್ರಾಮಿಸ್ ಮಾಡಿದ್ವಿ ಅದು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಓಕೆ ಈಗ ಇನ್ನೊಂದು ವಿಷಯ ಹೇಳ್ತಾರೆ 40 ವರ್ಷದಲ್ಲಿ ಆಗದೆ ಇರೋದು 40 ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ಅಂತ ಬಟ್ ಅಭಿವೃದ್ಧಿ ಅನ್ನೋದು ಬಾಯಲ್ಲಿ ಇದ್ರೆ ಸಾಕ ಕಾರ್ಯರೂಪಕ್ಕೆ ಬರೋದು ಬೇಡವಾ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳು ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟಿದೆ ಆದರೆ ಸಮಸ್ಯೆ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕಾರ್ಯಗಳಾಗ್ತಾ ಇಲ್ಲ ಬರೀ ಕೇವಲ ಮಾತು 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 ಮಾತಿಗಷ್ಟೇ ಸೀಮಿತ ಆಗ್ತಾ ಇದೆಯಾ ನೋಡಿ ಪ್ರಾರಂಭದಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಅನೇಕ ಆಶೋತ್ತರಗಳನ್ನು ಯುವಜನತೆಯಾದಿಯಾಗಿ ಎಲ್ಲರೂ ಕೂಡ ಹೊಂದಿದ್ರು ಕರ್ನಾಟಕ ಸರ್ಕಾರದ ಮೇಲೂ ಕೂಡ ಇತ್ತು ಅಥವಾ ಕರ್ನಾಟಕದ ಜನತೆ ಮೇಲೂ ಕೂಡ ಇತ್ತು ಆದರೆ ಇವರು ಹೇಳಿರುವಂತಹ ಕಾರ್ಯಗಳು ಎಷ್ಟು ಮಟ್ಟಿ ಕಾರ್ಯರೂಪಕ್ಕೆ ಬಂದಿವೆ ಇಲ್ಲಿವರೆಗೂ ಅಥವಾ ಡಬಲ್ ಇಂಜಿನ್ ಸರ್ಕಾರದಿಂದ ನಿಜಕ್ಕೂ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆಯಾ
ಈಗ ನರೇಂದ್ರ ಮೋದಿ ಅವರು ಪ್ರಥಮವಾಗಿ ಅವರು 2014 ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಶೌಚಾಲಯ ನಿರ್ಮಾಣಕ್ಕೆ 1 ಲಕ್ಷ ಕೋಟಿ ಮಿಸಲಿಡ್ತೀನಿ ಅಂತ ಹೇಳಿದ್ರು ಇವತ್ತು ಕೂಡ ಫಲಾನುಭವಿಯನ್ನ ಒಬ್ಬನು ಕೇಳ್ತಾ ಇದ್ರು ನೀನು ಮನೆ ನಿರ್ಮಾಣ ಮಾಡ್ಕೊಂಡೆ ಯಾವ ಯೋಜನೆಯಲ್ಲಿ ನಿಮ್ಮ ಮನೆ ನಿರ್ಮಾಣ ಬಂತು ಎಷ್ಟು ಹಣ ಬಂತು ಶೌಚಾಲಯ ಕಟ್ಟಿದ್ಯಾ ಅಂತ ಸೋ ಅದು ಫಸ್ಟ್ ಘೋಷಣೆ ಅದಾದ ಮೇಲೆ ಜನಧನ ಖಾತೆ ತೆರಿಬೇಕು ಅಂತ ಹೇಳಿದ್ವಿ ಆಮೇಲೆ ಡಿಜಿಟಲ್ ಎಕಾನಮಿ ಅಂತ ಹೇಳಿದಾಗ ಯಾರೋ ಒಬ್ಬರು ಸಂಸತ್ತಿನಲ್ಲಿ ಭಾಷಣ ಮಾಡ್ತಾ ನಾವು ಬ್ಯಾಂಕ್ ಗೆ ಕರೆಕ್ಟ್ ಆಗಿ ಎಷ್ಟು ಜನಕ್ಕೆ ಹೋಗಕ್ಕೆ ಗೊತ್ತಿಲ್ಲ ನೀವು ಡಿಜಿಟಲ್ ಅಂತ ಹೇಳ್ತಾ ಇದ್ದೀರಾ ಇವತ್ತು ನಮ್ಮ ದೇಶದಲ್ಲಿ UPI ಪೇಮೆಂಟ್ ಎಷ್ಟಾಗಿದೆ ಯಾವ ಮಟ್ಟದಲ್ಲಿ ನಾವು ತ್ವರಿತಗತಿಯಲ್ಲಿ ಡಿಜಿಟಲ್ ಎಕಾನಮಿಗೆ ಎಷ್ಟು ಪುಷ್ ಕೊಡ್ತಾ ಇದ್ದೀವಿ ನಗದು ರಹಿತ ವಹಿವಾಟು ಮಾಡಿ ಅಂತ ಎಷ್ಟುಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ ಅದು ಇವತ್ತು ಆಚರಣೆಗೆ ಬಂದಿಲ್ವಾ ಅದಾದ ಮೇಲೆ ಸುಮಾರಷ್ಟು ಇವಾಗ ಜನಧನ ಖಾತೆ ಸುಮಾರು 24 ಕ್ಕೂ ಹೆಚ್ಚು ಕೋಟಿ ಜನಧನ ಖಾತೆ ತೆರೆಯಲಾಗಿದೆ ಅಂತ ಹೇಳಿದ್ದಾರೆ ಅದು ಆಚರಣೆನೇ ಅಲ್ವಾ ಸೋ ಯಾವುದೇ ಆಗಲಿ ನರೇಂದ್ರ ಮೋದಿ ಅವರು ಯಾವುದೇ ಘೋಷಣೆ ಏನು ಮಾಡಿದ್ರು ಬರಿ ಮಾತಲ್ಲ ಅವರು ಏನನ್ನ ಹೇಳ್ತಾರೆ 8 ವರ್ಷದಲ್ಲಿ ಅದನ್ನ ಮಾಡಿ ತೋರಿಸಿದ್ದಾರೆ ಯಾವುದೇ ಒಂದು ಬಾಯಿ ಮಾತಿಗೆ ಏನೋ ನಾವು ಈ ತರ ಏನೋ ಈ ಚುನಾವಣೆ ಸಂದರ್ಭದಲ್ಲಿ ಎದ್ದುಬಿಟ್ಟು ಏನೋ ನಾನು ಮಾಡಿಬಿಡ್ತೀನಿ ಕ್ರಾಂತಿ ತರ್ತೀನಿ ಅಂತ ಹೇಳೋದಲ್ಲ ಏನನ್ನ ಹೇಳಿದ್ರೆ ಅದು ಆಚರಣೆಗೆ ತಂದಿದ್ದಾರೆ ಆ ಆಚರಣೆ ತಂದಿರೋ ಕಾರಣಕ್ಕೇನೆ ನಾವು ಎರಡನೇ ಬಾರಿ ಕೂಡ ನೋಡಿ ಏನನ್ನ ಇರಬಹುದು ಜನತಾ ಕೋರ್ಟ್ ಮುಂದೆ ಯಾರೂ ಇಲ್ಲ ಜನತೆಯ ನಿರ್ಧಾರನೇ ಅಂತಿಮ ಕೇಂದ್ರ ಸರ್ಕಾರಕ್ಕೆ ಜನತೆಗಳು ಇನ್ನೊಂದು ಬಾರಿ ಅವಕಾಶ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಆ ತರ ಅವರು ಹೇಳಿದ್ದು ಮಾಡಿಲ್ಲ ಅನ್ನೋದಾಗಿದ್ರೆ ಕೊಡ್ತಾ ಇರಲಿಲ್ಲ ನಾವು ಸ್ಪಷ್ಟ ಮಾಹಿತಿ ಬಂದಿದ್ದೀವಿ ಮತ್ತೆ ಕೂಡ ಓಕೆ ಈಗ ಬಹಳ ಚೆನ್ನಾಗಿ ಅವರು ಹೇಳ್ತಿದ್ರು 2014 ರಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಅವರು ಹೇಳಿದಂತ ಒಂದು ಪ್ರಮುಖ ಭಾಷಣಗಳಲ್ಲಿ ಪ್ರಮುಖವಾಗಿ ಹೇಳಿದ್ದು ಕಪ್ಪು ಹಣ ತಗೊಂಡ ಬರ್ತೀನಿ ಅಂತ ಹೇಳಿ ಇವತ್ತು ನೋಡೋದಾದ್ರೆ ನಾವು ಆ ಒಂದು ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಪ್ಪಟ್ಟಾಗಿದೆ 20,000 ಕೋಟಿಯಷ್ಟು ಹೆಚ್ಚಾಗಿದೆಯಂತೆ ಕಪ್ಪು ಹಣ ಸೋ ಎಲ್ಲಿ ಬಂದಿದೆ ಕಪ್ಪು ಹಣ ಡಿಮಾನಿಟೈಸೇಷನ್ ಇಂದ ಸಾಕಷ್ಟು ಒಂದು ಎಕಾನಮಿನ ತತ್ತರಿಸ್ ಹೋಯಿತು ಸೋ ಇಂತ ಬರಿ ಹೇಳಿಕೆಗಳು ಅದರಲ್ಲೂ ಉಜ್ವಲ ಸ್ಕೀಮ್ ನಾನು ಇವತ್ತು ಇದನ್ನ ನಿಜವಾಗ್ಲೂ ಹೇಳಬೇಕಾಗಿದೆ ಉಜ್ವಲ ಸ್ಕೀಮ್ ಅಂತ ಹೇಳಿ ಯಾವ ಸ್ಕೀಮ್ ಅನ್ನು ಇವರು ತಗೊಂಡು ಬರ್ತಾರೆ ಅದು ಈಗ ಒಂದು ಫೆಬ್ರವರಿ 2022 ಅಲ್ಲಿ ಚಂದ್ರಶೇಖರ್ ಅನ್ನೋ ಒಬ್ಬರು ಆಕ್ಟಿವಿಸ್ಟ್ RTI ಹಾಕಿ ಮಾಹಿತಿ ತೆಗಿತಾರೆ ಎಷ್ಟು ಮಂದಿಗೆ ಈ ಸ್ಕೀಮು ಭಾರತಾದ್ಯಂತ ಒಂದು ಇವರಿಗೆ ಒಂದು ದೊರಕಿದೆ ಬೆನಿಫಿಷಿಯರಿ ಆಗಿದೆ ಅಂತ ಹೇಳಿ ಅದರಲ್ಲಿ ನೋಡಕ್ಕೆ ಹೋದ್ರೆ 90,01,00,000 ಹೆಚ್ಚು ಮಂದಿಗೆ ಅದರದ್ದು ಒಂದು ಕೇವಲ ಒಂದು ಸ್ಕೀಮ್ ಅನ್ನೋದು ಕೇವಲ ಅವರಿಗೆ ಹೇಳಿಕೆಯಲ್ಲಿದೆ ಹೊತ್ತು ಅವರಿಗೆ ಯಾವುದೇ ರೀತಿ ಬೆನಿಫಿಷಿಯರಿ ಆಗಿಲ್ಲ ಅದಲ್ದೇರ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಅಂತ ಹೇಳಿದ್ರು 2 ವರ್ಷಗಳ ಹಿಂದೆನೆ 20,000 ಕೋಟಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹಣ ಹಾಗೇ ಉಳಿದಿತ್ತು ಅದ್ರ ಸಬ್ಸಿಡಿ ಸ್ಟಾಪ್ ಮಾಡಿ ಇವ್ರು ಆಲ್ಮೋಸ್ಟ್ 4 ವರ್ಷ ಆಗ್ತದೆ ಈ ರೀತಿ ಆಮೇಲೆ ಇವ್ರು ಈಗ ತಾನೇ ಶೌಚಾಲಯಗಳ ಬಗ್ಗೆ ಹೇಳಿದ್ರು ನಮ್ಮ ರಾಜ್ಯದಲ್ಲೇ ಬನ್ನಿ ಎಷ್ಟು ಶೌಚಾಲಯಗಳು ಇನ್ನೂ ಪೆಂಡಿಂಗ್ ಇದೆ ಅಂತ ಹೇಳ್ತೀನಿ ನಾನು ಸರ್ಕಾರಿ ಶಾಲೆಗಳಲ್ಲಿ ಇವತ್ತವರೆಗೂ ಬರೀ 54% ಅಷ್ಟೇ ಶೌಚಾಲಯಗಳು ಇರೋದು ಈ ರೀತಿ ಕೇವಲ ಭಾಷಣಗಳ ರೂಪದಲ್ಲಿ ಇವತ್ತು ಇವರು ಒಂದು ಜನರಿಗೆ ದಿಕ್ಕು ತಪ್ಪಿಸ್ತಿದ್ದಾರೆ ಹೊತ್ತು ಅದರಲ್ಲೂ ಉಜ್ವಲ ಸ್ಕೀಮ್ ಅಂತಾರಲ್ಲ ಇವತ್ತು ಪಾಪ ಅವ್ರು ಮಾತಾಡ್ತಿದ್ರು ಒಂದು ಬುಡಕಟ್ಟು ಜನಾಂಗದವ್ರನ್ನೆಲ್ಲ ಒಂದು ಒಂದು ಮೀಟ್ ಥರ ಮಾಡಿ ಅವರ ಬಗ್ಗೆ ಒಂದು ತಿಳ್ಕೊಳ್ಳೋದು ಅದು ಇಟ್ಸ್ ಅ ವೆರಿ ಗುಡ್ ಪ್ರೋಗ್ರಾಮ್ ಬಟ್ ಅವರು ಮಾಡಿದಂತಹ ಸ್ಕೀಮ್ ನಿಜವಾಗ್ಲೂ ಜನರಿಗೆ ತಲುಪಿದೆಯಾ ಅನ್ನೋದು ಒಂದೇ ಇಲ್ಲಿ ಪ್ರಶ್ನೆ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ 6 ವರ್ಷಗಳಲ್ಲಿ ನಾವು ಏನು ಅಭಿವೃದ್ಧಿ ಅಥವಾ BJP ಸರ್ಕಾರದಿಂದ ನಾವು ಏನು ಅಭಿವೃದ್ಧಿ ಕಂಡಿದ್ದೀವಿ ಅಂತ 5 ಅಭಿವೃದ್ಧಿ ರಾಜ್ಯದಲ್ಲಿ ಹೇಳಲಿಕ್ಕೆ ಹೇಳಿ ಯಾಕೆ ಮಾತಾಡಲ್ಲ ಇದ್ದಕ್ಕಿದ್ದಂಗೆ ಸತತವಾಗಿ 27,000 ಕೋಟಿ ಕಾಮಗಾರಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ನೀವು ಚಾಲನೆ ಕೊಡ್ತಿದ್ದೀರಲ್ಲ ಅದ್ರಲ್ಲಿ ಹಂತ ಹಂತವಾಗಿ ಮಾತಾಡ್ತಾ ಹೋದ್ರೆ ಸಬ್ಅರ್ಬನ್ ರೈಲ್ವೆ 2019 ಸಬ್ಅರ್ಬನ್ ರೈಲ್ವೆಗೆ ಚಾಲನೆ ಅಂದ್ರೆ ಎಲ್ಲರೂ ಒಪ್ಕೊಳ್ತಾರೆ ಅದಾದ ನಂತರ ಅದು ಬಂದ್ಬಿಟ್ಟು ಆಲ್ಮೋಸ್ಟ್ 15,767 ಕೋಟಿ ಪ್ರಾಜೆಕ್ಟ್ ಅದು ಆ ಪ್ರಾಜೆಕ್ಟ್ಗೆ 2020-21 ಬಜೆಟ್ ಅಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ 500 ಕೋಟಿ ಬಿಡುಗಡೆ ಆಗುತ್ತೆ ಅದಾದ ನಂತರ ಈ ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದಿಂದ 20% ಅಷ್ಟು ನಾವು ಒಂದು ಸೆಂಟ್ರಲಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಅದೇ ಮಾಡಿದಾರ ಅವರು ನಿಜವಾಗ್ಲೂ ಅದು ಕೇವಲ ಹೇಳಿಕೆ ರೂಪದಲ್ಲಿ ಪೇಪರ್ಸಲ್ಲಿ ಮಾತ್ರ ಇದೆ ಇವತ್ತವರೆಗೂ ಅದ್ರದ್ದು ಬಂದಿಲ್ಲ ಸಬ್ಅರ್ಬನ್ ರೈಲ್ವೆ ತಡವಾಗಿ ಆದರೂ ಸಹ ಇವತ್ತು ಒಂದು ಚಾಲನೆ ಕೊಟ್ಟಿದ್ದಾರೆ ಸಂತೋಷ ವಿಚಾರ ಅದಾದಮೇಲೆ ಅದಾದ ನಂತರ ನಾವು ಇವಾಗ ಬೇಸ್ ಇವತ್ತೇನು ಅವರು ಉದ್ಘಾಟನೆ ಮಾಡಿದ್ರು ಅದಕ್ಕೆ ಬರೋಣ ಅದು 2017 ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆದವರು ಪ್ರಣಬ್ ಮುಖರ್ಜಿ ಅವರು ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡಿ ಅದರದ್ದು ಒಂದು ಅದನ್ನು ಅನಾವರಣ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ತೊಗೊಂಡು ಬಂದು ಇವತ್ತು ಜಸ್ಟ್ ಅವರು ಓಪನ್ ಮಾಡ್ತಾ ಇದ್ದಾರೆ ಅಷ್ಟೇ ನಥಿಂಗ್ ಮಚ್ ಯಾಕೆ
150 IIT companies ಇದು IIT ಒಂದು ಕೋರ್ಸ್ ಗಳನ್ನ ಅಥವಾ ಇದನ್ ನಿರುದ್ಯೋಗ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡೋದಕ್ಕೆ ಅಂತ ಹೇಳ್ತಾರೆ ನಿರುದ್ಯೋಗ ಸಮಸ್ಯೆ ಎಲ್ಲಿ ನಿವಾರಣೆ ಆಗ್ತಿದೆ ನಮ್ಮ ರಾಜ್ಯದಲ್ಲಿ ಅದಿನ್ನು ಬೆಳಿತಾ ಇದ್ದಾರೆ ಉಷಾ ಕಾಮಗಾರಿಗಳಿಗೆ ಎಕ್ಸಾಕ್ಟ್ಲಿ ಎಸ್ ಈಗ ಸಂಕೀರ್ತನ ಅವರೇ ಒಂದು ನಿಮಿಷ ಉಷಾ ಅವರೇ ಈಗ ಮೋದಿ ಅವರು ಬಂದಿದ್ದಾರೆ ರಾಜ್ಯಕ್ಕೆ ಬಂದಿದ್ದಾರೆ ಅವರು ಬಂದಿರುವಂತಹ ಹಿನ್ನೆಲೆ ಅಥವಾ ಕಾರಣಗಳು ಇದರ ಒಂದಷ್ಟು ಲೆಕ್ಕಾಚಾರಗಳನ್ನು ನಾವು ಹಾಕ್ತಾ ಇದೀವಿ ಆದರೆ ಬೆಂಗಳೂರಿನ ಸಮಸ್ಯೆಗಳೇನು ಅಥವಾ ಇವತ್ತು ಅವರು ಬಂದಿದ್ದರಿಂದ ಬೆಂಗಳೂರಿನ ಜನತೆಗೆ ಎಷ್ಟು ಸಮಸ್ಯೆ ಆಯಿತು ಟ್ರಾಫಿಕ್ನಿಂದ ಅಂತ ಗೊತ್ತಿದೆ ಬಿಡಿ ಅದು ಸರ್ವೇ ಸಾಮಾನ್ಯ ಎಲ್ಲ ರಾಜಕಾರಣಿಗಳು ಹೋಗುವಾಗಲೂ ಕೂಡ ಜನಸಾಮಾನ್ಯರಾದ ನಾವು ಸಹಿಸ್ಕೊಳ್ಳೇಬೇಕಾಗತ್ತೆ ಯಾಕಂತಂದರೆ ಅವ್ರಿಗೆ ಓಟ್ ಹೋಗಿ ಗೆಲ್ಲಿಸಿರೋದ್ರಿಂದ ಅವರು ರಾಜ್ಯಕ್ಕೆ ಬಂದಾಗ ನಮ್ದು ಯಾವುದೇ ಇಂಪಾರ್ಟೆಂಟ್ ಕೆಲಸ ಇರಲಿ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಗಂಟೆಗಟ್ಟಲೆ ರೋಡಲ್ಲಿ ಕಾಯಲೇಬೇಕಾಗತ್ತೆ ಅದು ಬೇರೆ ಪ್ರಶ್ನೆ ಈಗ ಬೆಂಗಳೂರಿಗೆ ರಾಜ್ಯಕ್ಕೆ ಬಂದಿದ್ದಾರಲ್ಲ ರಾಜ್ಯದ ಸಮಸ್ಯೆಗಳೇನು ರಾಜ್ಯದಲ್ಲಿರುವಂತಹ ಈಗೇನು ಒಂದು ಬೆಂಗಳೂರು ವಿಷಯನೇ ತಗೊಳ್ಳೋದಾದರೆ ಟ್ರಾಫಿಕ್ ಸಮಸ್ಯೆ ಅತಿ ದೊಡ್ಡ ಸಮಸ್ಯೆ ಅದರ ಜೊತೆಗೆ ಈ ಕಾಮಗಾರಿ ಅನ್ನೋದು ಆಮೇಗತಿಯಲ್ಲಿ ಸಾಗ್ತಾ ಇದೆ ಅದರ ಜೊತೆಗೆ ರಸ್ತೆ ಗುಂಡಿಗಳಿಗೆ ಬಲಿಯಾಗ್ತಾ ಇದೆ ಈ ಸತ್ಯದ ಅನಾವರಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ಮಾಡೋರು ಯಾರು ಜನರಿಗೇನಾದರೂ ಅವಕಾಶ ಕೊಟ್ಟಿದ್ದೀರಾ ನೀವು ಅವ್ರ ಹತ್ರ ನೇರವಾಗಿ ಇಂಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಕ್ವೆಶನ್ಸ್ ಕೇಳೋದಕ್ಕೆ ಅಥವಾ ನಮ್ಮ ಸಮಸ್ಯೆ ಇದು ಅಂತ ಹೇಳೋದಕ್ಕೆ ನೀವು ಕೇವಲ ಸರ್ಕಾರದಿಂದ ಒಂದಷ್ಟು ಜನ ಗುರುತಿಸಿರ್ತೀರಿ ಸರ್ಕಾರದ ಕಡೆಯಿಂದ ಕರ್ಕೊಂಡು ಬಂದಿರ್ತೀರಿ ಅವ್ರ ಹತ್ರ ಮಾತಾಡೋದಕ್ಕೆ ಬಿಡ್ತೀರಿ ಹೊರತು ವಾಲಂಟಿಯರ್ ಆಗಿ ಯಾರಿಗಾದರೂ ಅವಕಾಶವನ್ನು ಕೊಟ್ಟಿದ್ದೀರಾ ಪ್ರಧಾನಿ ಮೋದಿ ಅವರ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ಸಮಸ್ಯೆಗಳ ನಿಜ ಚಿತ್ರಣವನ್ನು ಅವರ ಮುಂದೆ ಇಡೋದಕ್ಕೆ ಈಗ ನಾನು ಆಗಲೇ ಹೇಳಿದೆ ಕೊಮ್ಮಗಟ್ಟದ ಕಾರ್ಯಕ್ರಮ ಮತ್ತು ಮೈಸೂರಿನ ಕಾರ್ಯಕ್ರಮ ತಾವು ನೋಡ್ಬೋದು ಯಾರು ಬೆನಿಫಿಷಿಯರೀಸ್ ಇದ್ದಾರೆ ಸರ್ಕಾರ ಸೆಲೆಕ್ಟ್ ಮಾಡಿದೆಯೋ ಮತ್ತೊಂದು ಅದನ್ನು ಪ್ರೋಟೋಕಾಲ್ ಪ್ರಕಾರ ಯಾರು ಅದರ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತಾಡೋವಂಥ ನೇರ ಇವಾಗ ಎಲ್ಲನೂ ಅದ್ರ ಪರವಾಗಿ ಮಾತಾಡಿದಾರಂತೂ ಇಲ್ಲ ನೀವು ಅದನ್ನು ನೋಡ್ಬೋದು ಅವ್ರು ಕೆಲವರು ಹೇಳಿದ್ದಾರೆ ನನಗೆ ಕೇವಲ ಈ ಫಸಲ್ ಭೀಮಾ ಯೋಜನೆಯಲ್ಲಿ ನನಗೆ ಹೇಳಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಬಂದಿದೆ ನಾನು 40,000 ರೂಪಾಯಿ ಹಾಕಿದ್ದೆ 30,000 ರೂಪಾಯಿ ಬಂದಿದೆ ಅಂತ ಯಾರೋ ಒಬ್ಬರು ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಅದನ್ನು ಚಿತ್ರಣವನ್ನು ನೀವು ನೋಡ್ಬೋದು ಆ ರೀತಿ ಕುಂದುಕೊರತೆಗಳಿಗೂ ನಮ್ಮಲ್ಲಿ ಇವಾಗ ಯಾವುದೇ ಒಂದು ಯೋಜನೆ ಅದನ್ನು ಕಟ್ಟೆ ಕಡೆಯ ವ್ಯಕ್ತಿ ನಾವು ಯಾವುದಕ್ಕೆ ಅದನ್ನು ತಲುಪಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ತಲುಪಿಸೋದಕ್ಕೆ ಅದನ್ನು 100% ಆಗ್ತಾ ಇದೆಯಾ ಅದರ ಎಫಿಷಿಯನ್ಸಿ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೇ ನರೇಂದ್ರ ಮೋದಿ ಅವರ ಜೊತೆ ಅವರ ಒಂದು ಟೈಟ್ ಶೆಡ್ಯೂಲ್ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಅವರ ಟಿಪಿಲಿ ನೀವು ನೋಡ್ಬೋದು ರಿಸರ್ವ್ಡ್ ಅಂತ ಎಲ್ಲೆಲ್ಲಿದೆ ಈ ರೀತಿಯ ಕಾರ್ಯಕ್ರಮಗಳನ್ನು ಈ ರೀತಿಯ ನೇರ ಫಲಾನುಭವಿಗಳನ್ನ ಭೇಟಿ ಮಾಡುವಂಥದ್ದೇ ಅವರ ಮೂಲ ಉದ್ದೇಶ ಆಗಿರುತ್ತೆ ತಾವು ಬೆಂಗಳೂರಿನ ಸಮಸ್ಯೆ ಹೇಳ್ತಾ ಇದ್ದೀವಿ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಇದನ್ನು ಒಂದು ವರ್ಷದ ಹಿಂದೆನೆ ನಾವು BBMP ಕೋವಿಡ್ನ ಎರಡನೇ ಅಲೆಯ ಸಂದರ್ಭ ಆದಮೇಲೆ ಏನಿದೆ ಆವಾಗಿಂದ ನಾವು ಘೋಷಣೆ ಮಾಡಿರುವಂಥ ಯೋಜನೆಗಳನ್ನ ತಾವು ನೋಡ್ಬೋದು ಈಗ ರಸ್ತೆ ಗುಂಡಿ ಒಂದಾದರೆ ಇವಾಗ ರಸ್ತೆ ಗುಂಡಿ ಮುಚ್ಚೋದಕ್ಕೆ ನಾನು ಆಲ್ರೆಡಿ ಹೇಳಿದೆ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಅಂತ ಅದಾದ ಮೇಲೆ ಮಾಧುಸ್ವಾಮಿ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾರೆ 6,000 ಕೋಟಿ ಬೆಂಗಳೂರು ಅಭಿವೃದ್ಧಿಗೆ ನಾವು ಅದನ್ನು ಘೋಷಣೆ ಸೀಮಿತ ಮಾಡ್ತೀವಿ ಮತ್ತು ಎಲ್ಲ MLAಗಳಿಗೂ ಕೂಡ ನಾವು ಅದನ್ನ ಇಮಿಡಿಯೇಟ್ ಎಫೆಕ್ಟಲ್ಲಿ ನಾವು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅದರಿಂದ ನೀವು ನೋಡ್ಬೋದು ಸುಮಾರಷ್ಟು ರಸ್ತೆ ಕಾಮಗಾರಿಗಳು ಅಭಿವೃದ್ಧಿ ಯಾವುದು ವಿಷಯಗಳನ್ನು ತೋಣ್ತಾ ಇದೆ ಅದೆಲ್ಲವೂ ಕೂಡ ನಾವು ಘೋಷಣೆ ಮಾಡಿದ್ದ 2,000 ಕೋಟಿ ವಾರ್ಷಿಕ ಅನುದಾನ ಏನಿದೆ ಅದರಲ್ಲಿ ನಡೀತಾ ಇರುವಂಥದ್ದು ಇಮಿಡಿಯೇಟ್ ಸೊ ಅದಲ್ಲದೆ ಇವಾಗ KRIDLಲ್ಲಿ ಒಂದಷ್ಟು ಲೋಪಗಳಿತ್ತು ಸೊ ಅದನ್ನು ಸರಿಪಡಿಸಿ ನೇರ ಟೆಂಡರ್ ಮುಖಾಂತರ ಯಾರು ಟ್ರಾನ್ಸ್ಪರೆಂಟಾಗಿ ಯಾರು ಬೇಕಾದ್ರೆ ಆ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರ್ಕಾರಕ್ಕೆ ಯಾವುದು ಲಾಭದಾಯಕವಾಗಿರುತ್ತೋ ಅಂಥವನಿಗೆ ಆ ಟೆಂಡರನ್ನು ಅವಾರ್ಡ್ ಮಾಡ್ಕೋ ಮೂಲಕ ನಮ್ಮ ಕೆಲಸಗಳು ಫಾಸ್ಟಾಗಿ ನಡೀತಾ ಇದೆ ಇದು ಬೆಂಗಳೂರಿನ ಇದು ಸಂಬಂಧಪಟ್ಟಾಗಿ ಈ ರೀತಿ ಕಾಮಗಾರಿಗಳು ಸುಮಾರು ನಡ್ಕೊಂಡು ಬರ್ತಾ ಇದೆ ಆಮೇಲೆ ಕಸದಕ್ಕೂ ಅಷ್ಟೇ ಕಸದ ವಾಹನದಲ್ಲಿ ಸುಮಾರಷ್ಟು ಒಂದಷ್ಟು ಲೋಪಗಳಿತ್ತು ಅದಕ್ಕೆ GPS ಅಳವಡಿಸುವಂಥದ್ದಾಯಿತು ಆಮೇಲೆ ಫಿಕ್ಸ್ ಮೈ ಸ್ಟ್ರೀಟ್ ಅಂತ ಒಂದು ಆ್ಯಪ್ನ BBMP ಬಿಡುಗಡೆ ಮಾಡಿದೆ ಇವತ್ತು ತಾವು ನೋಡ್ಬೋದು ಏನಂದರೆ ಯಾರು ಇವಾಗ ಯಾವುದೋ ಒಂದು ರಸ್ತೆ ಗುಂಡಿನೋ ಅಥವಾ ಏನಾದ್ರು ಒಂದು ಸಮಸ್ಯೆ ಎನಿ ಇದಿರ್ಬೋದು ಇವಾಗ ನಮ್ಮಲ್ಲಿ ಕಾರ್ಪೊರೇಟರ್ಸ್ ಇಲ್ಲ ಸೊ ಇಲ್ಲದೆ ಇರೋ ಕಾರಣಕ್ಕೆ ತಾವು ಏನೇ ಸಮಸ್ಯೆ ಇದ್ದರೂ ಅದನ್ನ ಒಂದು ಫೋಟೋ ಮತ್ತು ಜಿಯೋಟ್ಯಾಗ್ ಲೊಕೇಶನ್ ಹಾಕಿದ್ರೆ ಇಮಿಡಿಯೇಟ್ 24 ಅವರ್ಸಲ್ಲಿ ಅದಕ್ಕೆ ಒಂದು ಸಮಸ್ಯೆ ಪರಿಹಾರ ನೀಡುವಂಥ ಒಂದು ಅಪ್ರೋಚನ್ನು ಫಿಕ್ಸ್ ಮೈ ಸ್ಟ್ರೀಟ್ ಅನ್ನೋ ಆ್ಯಪ್ BBMP ಬಿಡುಗಡೆ ಮಾಡಿದೆ ಸೊ ಇದರಲ್ಲಿ ಏನು ಹೇಳ್ಬೋದು ನಾವು ಅಂದರೆ ಇದೊಂದು ಪಬ್ಲಿಕ್ ಫ್ರೆಂಡ್ಲಿ ಅಪ್ರೋಚ್ ಈ ರೀತಿಯ ಒಂದು ಕಾಮಗಾರಿ ನಾವು ಅಧಿಕಾರದಲ್ಲಿ ಇರಲಿ ಬಿಡಲಿ ಅದನ್ನು ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಅಂತ ನಾನು ಹೇಳ್ತೀನಿ ಅಲ್ಲ ಸರ್ ಈಗ ನಾನು ಕೇಳಿದ್ದೇನು ಅಂತಂದರೆ ಈಗ ನೀವು ಒಂದು ಕಡೆ ಎಸ್ ಮತ್ತೊಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ ನಟರಾಜ್ ಗೌಡ ಕಾಂಗ್ರೆಸ್ ಮುಖಂಡರು ನಮಸ್ಕಾರ ನಟರಾಜ್ ಗೌಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೋದಿ ಎಂಟ್ರಿ ಒಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ಸತ್ಯಾಗ್ರಹ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ಇನ್ನೊಂದು ಕಡೆ ನಿಮ್ಮ ಪಕ್ಷದ ಸುಬೋಧ್ ಕಾಂತ್ ಸಹಾಯ್ ಕೇಂದ್ರ ಮಾಜಿ ಸಚಿವರು ಹಿಟ್ಲರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೋಲಿಕೆ ಮಾಡಿದ್ದಾರೆ ಇರಲಿ ಇವತ್ತು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಒಂದು ಚುನಾವಣಾ ಲೆಕ್ಕಾಚಾರ
ಖಂಡಿತ ಇದ್ದೇ ಇರುತ್ತೆ ಯಾಕಂತಂದ್ರೆ ಸಾಲು ಸಾಲು ಚುನಾವಣೆಗಳು ನೆಕ್ಸ್ಟ್ ಇರೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ಬಿಜೆಪಿ ಶತಾಯ ಗತಾಯ ಅಧಿಕಾರ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೋ ಮೋದಿ ಅವರನ್ನ ಮತ್ತೆ ಒನ್ಸ್ ಅಗೇನ್ ಕರ್ಕೊಂಡು ಬಂದು ಪೋರ್ಟ್ರೇ ಮಾಡಿ ಸೋ ಮೋದಿ ಹೆಸರಲ್ಲಿ ಓಟ್ ಕೇಳೋದು ಬಿಜೆಪಿ ಸಂಸ್ಕೃತಿ ಯಾಕಂತಂದ್ರೆ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದು ಮುನ್ನುಡಿ ಅಂತ ಹೇಳಬಹುದು ಏನು ಹೇಳ್ತೀರಿ ಮೊದಲನೇದಾಗಿ मोदी कर्नाटक बंदाग मोदी क्लारीटी आगे मोदी हेल्बे केंद्र सरकार राज्य सरकार के अनुदानवन्न योजने याकंद्रे इडी बेंगलूरु इडी कर्नाटक इडी भारत के उद्योग कोड्ता इदे इडी भारत के इडी प्रपंचदल्लि इन्वेस्टमेंट बेंगलूरु बर्ता इदे कर्नाटक बर्ता इदे अदु कर्नाटक नोडिकोंडु कर्नाटक नोडिकोंडु इल्लिन सरकार नोडिकोंडल्ल ಕಳೆದ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆಗಿದ್ದಾಗ ಕೂಡ ಇಡೀ ದೇಶದಲ್ಲಿ ಬಂದಂತಹ 3 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ 1.45 ಲಕ್ಷ ಕ್ರೋರ್ ಬೆಂಗಳೂರು ಕರ್ನಾಟಕದಲ್ಲಿ ಮಾತ್ರ ಇತ್ತು ಅಂದ್ರೆ ಕರ್ನಾಟಕ ಆತರ ಒಂದು ಪ್ರಗತಿಶೀಲ ಮತ್ತೆ ಕ್ರಿಯಾಶೀಲ ನಗರ ಆಗಿ ರಾಜ್ಯವಾಗಿ ದೇಶದಲ್ಲಿ ಇದೆ ಆದ್ರೆ ಮೋದಿ ಸರ್ಕಾರ ಬಂದಾಗ ನೋಡಿ ಕಳೆದ 14ನೇ ಹಣಕಾಸಿನ ಆಯೋಗದ ಪ್ರಕಾರ 10,500 ಕೋಟಿ ರೂಪಾಯಿ ರಾಜ್ಯಕ್ಕೆ ಕೊಡಲಿಲ್ಲ ಅದರಿಂದಲೇ ಹಣಕಾಸಿನ ಆಯೋಗದ ಪ್ರಕಾರ 10,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಅವರು ಅದನ್ನ ಕೊಡೋ ಅಂದ್ರೆ ನಷ್ಟ ಆಗುತ್ತೆ ನಮಗೆ ಆಮೇಲೆ ಜಿಎಸ್‌ಟಿ ಕಾಂಪನ್ಸೇಷನ್ ಸ್ಟಾಪ್ ಮಾಡಿದ್ದಾರೆ ಇನ್ನು ನಮ್ಮ 8 ವರ್ಷ ಎಕ್ಸ್ಟೆಂಡ್ ಮಾಡಿ ನಾವು ಜಿಎಸ್‌ಟಿ ಕಾಂಪನ್ಸೇಷನ್ ಕೊಡಿದ ನಾವು ಕೇಳ್ತಾ ಇದೀವಿ ಅದಕ್ಕೆ ಅವರೇನ್ ಚಕಾರ ಎತ್ತಿದಾರ ಚಕಾರ ಎತ್ತಾ ಇಲ್ಲ ನಾವು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದೀವಿ ಆದ್ರೆ ರಾಜ್ಯ ಸರ್ಕಾರ ನಮಗೆ ಜಿಎಸ್‌ಟಿ ಕಾಂಪನ್ಸೇಷನ್ ಕೊಡಿದ ಯಾಕೆ ಕೇಳ್ತಾ ಇಲ್ಲ ಇದು ಇಲ್ಲೂ ಕೇಂದ್ರ ಬಿಜೆಪಿ ಸರ್ಕಾರ ಅಲ್ಲೂ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯಕ್ಕೆ ಯಾಕೆ ನಷ್ಟ ಮಾಡಬೇಕು ಬಿಜೆಪಿ ಸರ್ಕಾರದ ಪ್ರಯೋಜನಗಳು ರಾಜ್ಯಕ್ಕೆ ಸಿಗಲಿ ಅಂತ ಕೊಡ್ತಾ ಇಲ್ಲ ಅಷ್ಟೇ ನೋಡಿ ಅಲ್ವಾ ರಾಜ್ಯದ ಹಿತವನ್ನ ಬಿಜೆಪಿ ಸರ್ಕಾರ ಕಾಯಬೇಕಲ್ಲ ಜಿಎಸ್‌ಟಿ ಕಾಂಪನ್ಸೇಷನ್ ಅಲ್ಲಿ ನಮಗೆ 4000 ಕೋಟಿ ರೂಪಾಯಿ 5000 ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಮನೆಗಳನ್ನು ಕಟ್ಟಬಹುದು ಎಷ್ಟು ನೀರಾವರಿ ಯೋಜನೆಗಳನ್ನು ಮಾಡಬಹುದು ಎಷ್ಟು ಜನರ ರೈತರಿಗೆ ಸಹಾಯ ಮಾಡಬಹುದು ಸಿ ಯಾಕೆ ಇವರು ಜಿಎಸ್‌ಟಿ ಕಾಂಪನ್ಸೇಷನ್ ಕೇಳ್ತಾ ಇಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾಕೆ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ ಇದು ಬಹಳ ಪ್ರಮುಖವಾದ ವಿಷಯ ಎರಡನೇದು ಕಳೆದ 1 ವರ್ಷದಲ್ಲಿ ವಿವಿಧ ಯೋಜನೆಗಳು ಜಿಎಸ್‌ಟಿ ನರೇಗಾ ಇಟ್ಕೊಂಡು ವಿವಿಧ ಯೋಜನೆಗಳಲ್ಲಿ ರಾಜ್ಯಕ್ಕೆ ಬರಬೇಕಾಗಿರುವಂತ ಮೊತ್ತ ಇಲ್ಲಿವರೆಗೂ 30,000 ಕೋಟಿ ರೂಪಾಯಿಗಳು 30,000 ಕೋಟಿ ರೂಪಾಯಿಗಳು ಬರಬೇಕಾಗಿರೋದನ್ನ ಯಾಕೆ ರಾಜ್ಯ ಸರ್ಕಾರ ಒತ್ತಾಯಪೂರ್ವಕವಾಗಿ ಹಕ್ಕು ಒತ್ತಾಯವನ್ನ ಮಾಡ್ತಾ ಇಲ್ಲ ಯಾಕೆ ದೊಡ್ಡ ಧ್ವನಿಯಲ್ಲಿ ಯಾಕೆ ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ನಾವು ಸಾಲ ಮಾಡ್ಕೊಂಡು ತುಪ್ಪ ತಿನ್ನಿಂದ್ರೆ ಏನು ಅರ್ಥ ನಮ್ಮ ಹಣವನ್ನ ನಮ್ಮ ಅನುದಾನವನ್ನ ನಮಗೆ ಯಾಕೆ ಕೊಡ್ತಾ ಇಲ್ಲ ಯಾವ ಯೋಜನೆಗಳಿಗೆ ಯಾವ ಪರ್ಟಿಕ್ಯುಲರ್ ಯೋಜನೆ ಮಹತ್ ಯೋಜನೆಗಳಿಗೆ ಇವರು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹೇಳಿ ಸಿ ನಮ್ಮ ಸಿ ಮುಂಚೆ ಎಲ್ಲ ಏನಂದ್ರೆ ಈ ಜೆಎನ್ ನರ್ಮ್ ಅಂತ ಜೆಎನ್ ನರ್ಮ್ ಇಡೀ ಬೆಂಗಳೂರಿನಲ್ಲಿ ಎಲ್ಲಾ ಬಸ್ಗಳು ಜೆಎನ್ ನರ್ಮ್ ಅಂತ ಓಡ್ತಾ ಇತ್ತು ಎಲ್ಲಾ ದೊಡ್ಡ ದೊಡ್ಡ ಬಸ್ ಸ್ಟಾಪ್ಗಳು ಕಟ್ಟಡಗಳು ಜೆಎನ್ ನರ್ಮ್ ಯೋಜನೆಗಳಲ್ಲಿ ಆಗ್ತಾ ಇತ್ತು ಇವರು ಅಮೃತ್ ಯೋಜನೆ ಅಂತ ಅದನ್ನ ಮರುನಾಮಕರಣ ಮಾಡಿದ್ರು ಎಲ್ಲಿ ಅಮೃತ್ ಯೋಜನೆಯಲ್ಲಿ ಎಷ್ಟು ಬಸ್ಗಳು ಓಡಾಡ್ತಾ ಇದ್ದಾವೆ ಯಾಕೆ ಇವರು ಅನುದಾನವನ್ನ ಕೊಡ್ತಾ ಇಲ್ಲ ಯಾಕೆ ಇವರು ರಾಜ್ಯ ಪಾಲನ ಕೊಡ್ತಾ ಇಲ್ಲ ಸಿ ಈ ತರ ಗುರುತರವಾದ ವಿಷಯಗಳಿದ್ದಾಗ ಬಿಜೆಪಿ ಸರ್ಕಾರ ಮೌನವಾಗಿರುತ್ತೆ ಅವರು ಏನು ಹೇಳ್ತಾರೆ ಅಂದ್ರೆ ಮೋದಿ ವಿಶ್ವಗುರು ವಿಶ್ವಗುರು ಇಟ್ಕೊಳ್ಳಿ ನಮ್ಮ ಜನಕ್ಕೆ ಅನ್ನ ಏನು ಕೊಡ್ತಾ ಇದ್ದಾರೆ ಜನಗಳಿಗೆ ಅನುಕೂಲ ಏನು ಮಾಡ್ಕೊಡ್ತಾ ಇದ್ದಾರೆ ಯಾಕೆ ಯಾವ ಯೋಜನೆಗಳು ಹಣವನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ನೋಡಿ ಜಿಎಸ್‌ಟಿ ಕಾಂಪನ್ಸೇಷನ್ ಏನು ಹೇಳ್ತಾರೆ ಗೊತ್ತಾ ಅವರು ಸಾಲ ಮಾಡಿ ಅಂತ ಹೇಳ್ತಾರೆ ನಾವು ಸುರುಟಿ ಕೊಡ್ತೀವಿ ಸಾಲ ಮಾಡಿ ಅಲ್ಲ ರೀ ನಮ್ಮ ತೆರಿಗೆ ನಾವು ಡೆಲ್ಲಿ ನಿಮಗೆ ಕೊಟ್ಬಿಟ್ಟು ತಿನ್ಬಿಟ್ಟು ನೀವು ತಿನ್ಕೊಂಡ್ಬಿಡಿ ನಮ್ಮ ತೆರಿಗೆ ನಿಮಗೆ ಕೊಟ್ಬಿಟ್ಟು ನಾವಿಲ್ಲಿ ಸಾಲ ಮಾಡ್ಕೊಂಡು ತಿನ್ಬೇಕಲ್ಲ ಮತ್ತೆ ಇದು ಯಾವ್ದಾದ್ರು ಎಲ್ಲಾದ್ರೂ ಉಂಟಾ ಈ ತರ ನಿಮಿಷ ಈಗ ಸಂಕೀರ್ತನ ಅವರು ಇಲ್ಲೇ ಇದ್ದಾರೆ ಈಗ ಸಂಕೀರ್ತನ ಅವರು ಜಿಎಸ್‌ಟಿ ವಿಚಾರ ಹಾಗಾದ್ರೆ ಈಗ ಇವರೇ ಹೇಳೋದು ಅಥವಾ ನೀವೇ ಹೇಳೋದು ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ರಾಜ್ಯದ ಜನತೆಗೆ ಒಳ್ಳೆಯದಾಗುತ್ತೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಅಧಿಕಾರ ಇದ್ದಾಗಲೂ ಕೂಡ ನಮ್ಮ ರಾಜ್ಯದ ಜನತೆನೇ ಬೇಕಾ ಹಾಗಾದ್ರೆ ಜಿಎಸ್‌ಟಿ ಅಷ್ಟೊಂದು ಅಗಜಗಾಟ ಯಾಕೆ ಸರ್ಕಾರಕ್ಕೆ ಧೈರ್ಯ ಮಾಡಿ ಬೇಕೇ ಬೇಕು ಅಂತ ತಟ್ಟಿ ಕೇಳುವಂತಹ ತಾಕತ್ತಿಲ್ವಾ ಧೈರ್ಯ ಇಲ್ವಾ ಏನು ಹೇಳ್ತೀರಿ ಈಗ ಮೇ 30 ತಾರೀಕು ಅನ್ಸುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಪತ್ರಿಕಾಗೋಷ್ಠಿ ಮಾಡಿ 8,633 ಕೋಟಿ ರೂಪಾಯಿಗಳಷ್ಟು ಜಿಎಸ್‌ಟಿಯ ಒಂದು ಬಾಕಿ ಬಿಡುಗಡೆ ಮೊತ್ತವನ್ನು ನಾವು ಆಲ್ರೆಡಿ ಸ್ಟೇಟ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಕರ್ನಾಟಕದ ವಿಷಯಕ್ಕೆ ಸಂಬಂಧವಾಗಿ ಹೇಳ್ತಾರೆ ಅಂತ 8,633 ಕೋಟಿ ರೂಪಾಯಿ ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಅದು ಸರ್ಕಾರನ್ನು ರಿಸೀವ್ ಮಾಡ್ಕೊಂಡು ಯಾವ್ಯಾವ ಯೋಜನೆ ಇದೆಯೋ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ಮಾಡಿದೆ ಈಗ ಕಾಂಗ್ರೆಸ್ಸಲ್ಲಿ ಏನು ಕಾಂಗ್ರೆಸ್ ಈ ಎಲ್ಲ ಯೋಜನೆಗಳನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ KPCC ಎಲ್ಲ ಅದು KPTC ಅದು ಕರ್ನಾಟಕ ಪ್ರದೇಶ ಟೂಲ್ ಕಿಟ್ ಕಮಿಟಿ ಸೊ ಕಾಂಗ್ರೆಸ್ ಅವ್ರಿಗೆ ಅದೇ ಇವಾಗ ಮೊನ್ನೆನ DK ಶಿವಕುಮಾರ್ ಅವರು ನೋಡಿದೆ DK ಶಿವಕುಮಾರ್ ಅಂಬೇಡ್ಕರ್ ವಿಷಯವನ್ನು ಬಸವಣ್ಣವರ ವಿಷಯಗಳನ್ನ ಇವೆಲ್ಲವನ್ನು ಸೇರಿ ಹರಿದಾಕುವ ರೀತಿಯಲ್ಲಿ ಅದೊಂದು ಅವಹೇಳನ ಮಾಡಿದ್ದಾರೆ ಪಠ್ಯಪುಸ್ತಕಕ್ಕೆ ಆ ರೀತಿ ಒಂದು ಮಾನಸಿಕತೆ ಇರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೂ ಇದ್ಬೇಡ ಇವಾಗ ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರು ಮಾಡಲಿ ಪ್ರತಿಭಟನಾ ಹಕ್ಕು ಎಲ್ಲ ಪಕ್ಷಕ್ಕಿರುತ್ತೆ ಮಾಡಲಿ ದಲಿತ ನಾಯಕರು ಅದೇ ಪಕ್ಷದ ಕರ್ಗೆ ಅವರು ಅವ್ರಿಗೆ ನೋಟಿಸ್ ಕೊಟ್ಟಾಗ ಯಾಕೆ ಇಲ್ಲ ಅವ್ರದೇ ಪಕ್ಷದವರು ಅದಾದ ಮೇಲೆ ಇವರು ಹೋರಾಟ ರೋಷಾವೇಶ ಯಾವುದಕ್ಕೆ ಅವರ
ಪ್ರಿನ್ಸ್ ರಾಹುಲ್ ಗಾಂಧಿ ಅವರ ವಿಷಯಕ್ಕೆ ಆಯ್ತು, ಯಾವುದನ್ನ ನೀರಾವರಿ ಯೋಜನೆ ಹೋರಾಟ ಮಾಡಿದಾರ, ರೈತರ ಪರವಾಗಿ ಅದನ್ನು ಹೋರಾಟ ಮಾಡಿದಾರ, ಇಲ್ಲೋ ಏನೋ ದೇಶಕ್ಕೆ ಪರವಾಗಿ ಏನೋ ಹೋರಾಟ ಮಾಡಿದಾರ? ಇವ್ರ ನಾಯಕರಿಗೆ ಒಂದು ಸಾಮಾನ್ಯ ಇಡಿ ಸಮನ್ಸ್ ಕೊಟ್ಟು ನೋಟಿಸ್ ಕೊಟ್ಟಿದ್ದ ಮಾತ್ರಕ್ಕೆ ಇವರು ಇಷ್ಟೊಂದು ರೋಷಾವೇಶ ಬಂದ್ಬಿಟ್ಟ ಮೇಲೆ ಜನದ ಮೇಲೆ ಇವ್ರಿಗೆ ಎಷ್ಟು ಕಾಳಜಿ ಇದೆ ಅದನ್ನ ಅವರು ಅವರ ಕಾಂಗ್ರೆಸ್ನ ವಕ್ತಾರರು ತಿಳಿಸ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಖಂಡಿತ ಖಂಡಿತ ಖಂಡಿತ. ಈಗ ಶಿಲ್ಪ ಅವರೇ, ನಾನು ಇವ್ರ ಮಾತಿಗೆ ಒಂದ್ಕೊಳ್ತೀನಿ ನೋಡಿ. ನಾನು ಹೇಳ್ತೇನೆ, ಹಣಕಾಸಿನ ವಿಷಯಗಳು ಹೇಳಿದೆ, 14ನೇ ಹಣಕಾಸು ಆಯೋಗ ಹೇಳಿದೆ, 15ನೇ ಹಣಕಾಸು ಹೇಳಿದೆ, GST ಹೇಳಿದೆ, 30,000 ಕೋಟಿ ಬರ್ಬೇಕಾಗಿರೋದು ಹೇಳಿದೆ. ನಮ್ಮ ಬಿಜೆಪಿ ವಕ್ತಾರ ಯಾವ ಪದಗಳನ್ನು ಎತ್ಕೊಳ್ಳಲ್ಲ, ಯಾಕಂದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ನಾವು ದೇಶದ ಪರವಾಗಿ ಇಲ್ಲ. 14ಮತ್ತೆ 14ನೇ ಹಣಕಾಸಿನ ಆಯೋಗ ತಮಗೂ ಗೊತ್ತಿದೆ, 28 ಜನ ಕಾಂಗ್ರೆಸ್, 28 ಜನ ಬೆಂಗಳೂರು ಶಾಸಕರಲ್ಲಿ ಎಲ್ಲಾರ್ಗೂ ಅನುದಾನ ಹೋಗಿದೆ. ಅದನ್ನ ಸದನದಲ್ಲೂ ಕೂಡ ತಮ್ಮ ರಾಮಲಿಂಗ ರೆಡ್ಡಿ ಪ್ರಸ್ತಾಪ ಮಾಡಿದ್ದಾರೆ, ಅದನ್ನ ವಾಪಸ್ ತಗೋಬೇಕು. ನಾನು ಕೇಂದ್ರದ 14ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಬರಬೇಕಾದ ಪಾಲ್ನಲ್ಲಿ 10,500 ಕೋಟಿ ರೂಪಾಯಿ ಇವತ್ತವರೆಗೂ ಬರಲಿಲ್ಲ. ನಂಬರ್ 1, ನಮ್ಮ ಬಿಜೆಪಿ ಸರ್ಕಾರ ಅದನ್ನ ಧ್ವನಿಯಲ್ಲಿ ಕೇಳಲಿಲ್ಲ. ನಂಬರ್ 2, ನಾನು ಹೇಳಿದೆ 15ನೇ ಹಣಕಾಸಿನ ಆಯೋಗದ ಪ್ರಕಾರ 10,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ, ಅದಕ್ಕೆ ನಿಮಗೆ ಚಕಾರ ಇಲ್ಲ. GST ಕಾಂಪನ್ಸೇಷನ್ 8 ವರ್ಷಕ್ಕೆ ವಿಸ್ತರಣೆ ಮಾಡ್ಬೇಕಂತ ನೀವು ಧೈರ್ಯವಾಗಿ ಕೇಳ್ತಾ ಇಲ್ಲ, ಅವ್ರು ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಇದು ಇರೋ ವಾಸ್ತವ, ಅದನ್ನ ನೀವು ಅದ್ರ ಬಗ್ಗೆ ಮಾತಾಡ್ತಿರೋ ಇವಾಗ ಗೊತ್ತಿಲ್ಲ. ಆದ್ರೆ ನಂಬರ್ 1, ನೀವು ರಾಹುಲ್ ಗಾಂಧಿ ಅವರು ದೇಶದ ಪರವಾಗಿ ಯಾವ್ದಾದ್ರು ಹೋರಾಟ ಮಾಡೋದು ಅಂತ ಕೇಳಲ್ಲ. ನಂಬರ್ 1, ರೈತ ವಿರೋಧಿ ಕಾನೂನುಗಳನ್ನು ತಂದಾಗ ರೈತ ವಿರೋಧಿ ಕಾನೂನು ವಿರುದ್ಧ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ರು, ಇಡೀ ದೇಶದ ರೈತರು ಹೋರಾಟ ಮಾಡಿದ್ರು, ಎಲ್ಲರ ಹೋರಾಟದ ಪರವಾಗಿ ತಾವು ಕಾನೂನನ್ನ ವಾಪಸ್ ಪಡ್ಕೊಳ್ಳೋದಲ್ಲೇ ದೇಶದ ಕ್ಷಮೆಯನ್ನ ಹಾಕ್ಸಿದ್ದೀರಿ, ಅದನ್ನ ನಾಲ್ಕು ಕೈಕೊಳ್ಳಿ. ನಂಬರ್ 1. ನಂಬರ್ 2, ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಏನು ಎಕ್ಸೈಸ್ ಡ್ಯೂಟಿ ಹಾಕಿದ್ದೆ ಹಾಕಿತ್ತು, ಲೂಟಿ ಮಾಡಿದ್ದೇ ಮಾಡಿತ್ತು. ಕೇಂದ್ರ ಸರ್ಕಾರ ಹಣವನ್ನು ಲೂಟಿ ಮಾಡಿ 20,000 ಕೋಟಿ 20 ಲಕ್ಷ ಕೋಟಿ ರೂಪಾಯಿ ಲೂಟಿ ಮಾಡಿ ತಮ್ಮ ಶ್ರೀಮಂತ ಮಿತ್ರರು ಉದ್ಯಮಿಗಳ ಪಾದ ಪೂಜೆ ಮಾಡಿದ್ದೇ ಆಗಿತ್ತು. ಆದರೆ ನಮ್ಮ ಹೋರಾಟದ ಫಲ, ಇಡೀ ದೇಶದಲ್ಲಿ ಜನತೆಯ ಹೋರಾಟದ ಫಲವಾಗಿ ತಾವು ಎಕ್ಸೈಸ್ ಡ್ಯೂಟಿಯನ್ನ 7 ರೂಪಾಯಿ ಕಳೆದ ತಿಂಗಳು ತಾವು ಕಮ್ಮಿ ಮಾಡಲೇಬೇಕಾಯಿತು. ಇದು ತಾವು ಗಮನ ಇಟ್ಕೊಳ್ಳಿ. 3ನೇದು, CAA NRC ವಿರುದ್ಧ ಹೋರಾಟದಲ್ಲಿ ತಾವು ಏನೇನು ಬಂಬಡಿ ಹೊಡ್ಕೊಂಡು ಬಾರಿಸಿದ್ರಿ, ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಎಲ್ಲ ಇಡೀ ದೇಶದ ಜನತೆಗೆ ತೊಂದರೆ ಹಾಕ್ಕೊಡ್ದು ನಾವು ಅಂತ ನಾವು ಹೇಳಿದಾಗ ನೀವು ಅದನ್ನ ಈಗ ಚಕಾರ ಎತ್ತದಲ್ಲಿ ಅದನ್ನ ತಮ್ಮ ಕೆಳಗಡೆ ಹಾಕೊಂಡು ಸೀಟ್ ಕೆಳಗಡೆ ಹಾಕೊಂಡು ತಾವು ಆರಾಮಾಗಿ ಕೊಡ್ತಿದ್ದೀರಿ, ಅದು ತಮ್ಮ ಗಮನದಲ್ಲಿ ಇರಲಿ. ನಂಬರ್ 4, ಇವಾಗ ಚೈನಾ ವಿಷಯ ಆಗ್ಲಿ, ಗಡಿ ಒಳಗಡೆ ನುಗ್ಗಿದ್ದಾಗ್ಲಿ, ನಾವು ಅದ್ರ ಬಗ್ಗೆ ಚಕಾರ ಎತ್ತದಾಗ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ರಿ. ಇವಾಗ ಹೇಳ್ತೀರಿ ತಾವು, ಇವಾಗ ಹೇಳ್ತೀರಿ ವಿಶ್ವಸಂಸ್ಥೆಗೆ, ತಾವ್ ಹೇಳ್ತೀರಿ ಚೈನಾ ಮಾಡ್ತಾರ ಸರಿ ಇಲ್ಲ ಅಂತ ಇವಾಗ ಹೇಳ್ತೀರಿ. ನಾವು ಅವಾಗ ಇಡೀ ದೇಶ ಜನತೆಗೆ ಹೇಳಿದ್ವಿ, ನಾವು ನೀವು ನೋಡಿ ಅಲ್ಲಿ ನುಗ್ತಾ ಇದೆ ಅಂತ. ಅಲ್ಲ, ನಿಮ್ಮ ಉಳುಕುಗಳು ಬಹಳ ಇದೆ, ನಾವು ಹೋರಾಟವನ್ನು ಮಾಡ್ತಾ ಇರ್ತೀವಿ, ಮಾಡ್ತಾನೆ ಇರ್ತೀವಿ. ನೀವು ಪಠ್ಯಕ್ರಮದ ಬಗ್ಗೆ ಹೇಳಿದ್ರಿ, ಬಸವಣ್ಣನವರಿಗೆ ನಿಮಗೆ ಗೌರವ ಇಲ್ಲ, ಅಗೌರವ ತೋರಿದಿರಿ. ಕುವೆಂಪು ಅವರಿಗೆ ಅಗೌರವ ತೋರಿದಿರಿ. ಭಗವಾನ್ ಬುದ್ಧನ ಬಗ್ಗೆ ನೀವು ಅಗೌರವ ತೋರಿದಿರಿ. ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಅಗೌರವ ತೋರಿದಿರಿ. ಇವರೆಲ್ಲರನ್ನು ನೀವು ಏಕವಚನದಲ್ಲಿ ಕರೀತೀರಿ. ಎಸ್ ಸಂಕೀರ್ತ ಅವ್ರೆ, ಈಗ ಮೋದಿ ಅವರ ವಿಚಾರ ಅಂತ ಬಂದಾಗ ಈಗ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದ್ದು ಸುದ್ದಿ ಆಗಿದ್ದು ಅಂತಂದ್ರೆ ಒಂದು ಹೆಜ್ಜೆ ವಿಚಾರ, ಧರ್ಮದ ದಂಗಲ್ಲಾಯ್ತು, ಪಠ್ಯಕ್ರಮದ ಪಠ್ಯಪುಸ್ತಕದ ವಿಚಾರ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ಸದ್ದಾಯ್ತು. ಆದ್ರೆ ಕರ್ನಾಟಕಕ್ಕೆ ಬರೋವಾಗ ಮಾತ್ರ ಕರ್ನಾಟಕ ಅನ್ನುವಂಥ ಒಂದು ರಾಜ್ಯ ನೆನಪಿದೆಯಾ ಮೋದಿ ಅವರಿಗೆ? ಅದಕ್ಕೆ ಮುಂಚಿತವಾಗಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಡೋದಿಲ್ಲ, ಯಾವ ನಿಟ್ಟಿನಲ್ಲೂ ಕೂಡ ಮಾತನಾಡೋದಿಲ್ಲ, ಅಥವಾ ಏನೇ ದೊಂಬಿ ಆಗಲಿ, ಗಲಾಟೆ ಆಗಲಿ, ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಗಲಭೆ ಆಯಿತು ಅಂತ ನಾವು ನೋಡಿದ್ವಿ, ಅದ್ರ ಜೊತೆಗೆ ಕಲುಷಿತ ನೀರು ಕುಡಿದು 7-8 ಜನ ಸತ್ತೋದ್ರು, ಈ ಸಂದರ್ಭಗಳಲ್ಲೆಲ್ಲ ಮೋದಿ ಅವರಿಗೆ ಕರ್ನಾಟಕ ಅನ್ನುವಂಥ ರಾಜ್ಯ ನೆನಪಾಗೋದಿಲ್ವಾ? ಅಥವಾ ಬರೋದಕ್ಕೆ ಮುನ್ನ ಕರ್ನಾಟಕ ಅನ್ನುವಂಥ ರಾಜ್ಯ ನೋಡಿಕೊಂಡು ಅಲ್ಲಿ ಸ್ಪೆಷಾಲಿಟಿ ಏನು, ಅಲ್ಲಿ ಒಂದು ಕನ್ನಡದಲ್ಲಿ ಟ್ವೀಟ್ ಮಾಡಿಬಿಡೋದು, ಬಂದ ತಕ್ಷಣ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಎಲ್ಲವೂ ಕೂಡ ಅಳಿಸಿ ಹೋಗುತ್ತೆ ಅನ್ನೋದಾ ಏನು ಹಾಗಾದರೆ ಅಂತ? ಇಲ್ಲ, ಕರ್ನಾಟಕದ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಭಾಳಷ್ಟು ಗೌರವ ಇದೆ. 4 ಜನ ಕೇಂದ್ರ ಸಚಿವರನ್ನು ಕೊಟ್ಟಿದ್ದಾರೆ, ಅದಲ್ಲದೆ 25 ಜನ ಸಂಸದರನ್ನ ಕರ್ನಾಟಕ ರಾಜ್ಯ ಆಯ್ಕೆ ಮಾಡಿದೆ. ಅದನ್ನೇ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಸೊ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಬಗ್ಗೆ ಭಾಳ ಚಿರಋಣಿ ಇದೆ. ಇವತ್ತಿನ ಭಾಷಣದಲ್ಲೂ ಕೂಡ ಅವರು ಪ್ರಥಮದಲ್ಲೇ ಕನ್ನಡದಲ್ಲೇ ಆರಂಭ ಮಾಡಿ ಆ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಜನತೆಗೆ, ನಾಡಿನ ಜನತೆಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಉಜ್ವಲ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ರು. ಕೇವಲ ಬೆಂಗಳೂರು ಒಂದರಲ್ಲೇ 76,238 ಕುಟುಂಬಗಳಿಗೆ ಈ ಉಜ್ವಲ ಯೋಜನೆ ಅನ್ನೋದು, ಅಷ್ಟು ಜನ ಫಲಾನುಭವಿಗಳಿದ್ದಾರೆ. 28 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಒಳಗೊಂಡಂತ ಉಜ್ವಲ ಬಗ್ಗೆ ಯೋಚನೆ ಮಾಡುವಾಗ 2 ಬಾರಿ 100 ಬಾರಿ ಯೋಚನೆ ಮಾಡಿ ಮಾತಾಡಿ ಸಂಕೀರ್ತ ಅವರೇ. ಎಷ್ಟೋ ಜನ ಉಜ್ವಲ ಯೋಜನೆ ಅನ್ನೋದನ್ನ ಪ್ರಾರಂಭದಲ್ಲಿ ತಗೊಂಡ್ರೆ ಹೊರತು ತದನಂತರದಲ್ಲಿ ಅವ್ರಿಗೆ ಉಪಯೋಗ ಆಯ್ತಾ? ಇಲ್ಲ, ಈಗಲೂ ಕೂಡ ಅವರು ಪಡ್ತಾ ಇರುವಂತಹ ಅದಕ್ಕೆ ಎಲ್ಲಿ ಯಾವ ಮೂಲೆಗೆ ಹಾಕಿದ್ದಾರೆ ಅಂತ ಏನಾದ್ರೂ ಗೊತ್ತಾ? ಈಗಲೂ ಕೂಡ ಉರಿಸಿ ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು. ಬೇಡ ಬೇಡ, ನಿಮ್ ಕಣ್ಣು ಒರೆಸ್ತೀವಿ, ನಿಮಗೆ
ಕಣ್ಣಿನ ರೋಗ ಬರದೇ ಇರೋ ರೀತಿಯ ಕಾಪಾಡ್ತೀವಿ ಅದು ಇದು ಅಂತ ಹೇಳಿದ್ರು ಎಷ್ಟೋ ಜನ ತಮ್ಮ ತಮ್ಮಿಗೆ ಬರ್ತಾ ಇದ್ದಂತಹ ಸಬ್ಸಿಡಿಯನ್ನು ಬಿಟ್ಕೊಟ್ರು ಪಾಪ ಒಳ್ಳೇದಾಗಲಿ ಅಂತ ಅದಕ್ಕೆ ಅಂತ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ರಿ ಆದರೆ ಆ ಉಜ್ವಲ ಅನ್ನುವಂತಹ ಯೋಜನೆ ಇದೆಯಲ್ಲ ಆ ಅಂದವಾದಂತಹ ಹೆಸರು ನಿಜಕ್ಕೂ ಆ ಯೋಜನೆ ಈಗ ಹಳ್ಳ ಹಿಡಿದೋಗಿದೆ ಅದು ನಿಮಗೆ ಗೊತ್ತಿರಬೇಕು ತಾವು ಆರೋಪಗಳನ್ನ ಮಾಡಬಹುದು ಆರೋಪಗಳನ್ನ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಈಗ ನಾನು ಹೇಳ್ತಿರೋದು ಅಂಕಿ ಅಂಶ ಇವರು ಹೇಳಿದಾಗ ಆರ್ಟಿಎಲ್ ತಗೋಬಹುದು ಅದನ್ನ ಇಷ್ಟು ಜನ ಅದಕ್ಕೆ ಫಲಾನುಭವಿಗಳಿದ್ದಾರೆ ಮತ್ತೆ ಈಗಲೂ ಕೂಡ ಇದಾದ ನಂತರ ಪೆಟ್ರೋಲ್ ದರವನ್ನು ಯಾವಾಗ ಕಮ್ಮಿ ಮಾಡಿದ್ರು ಅವಾಗಲೂ ಅವ್ರು ಹೇಳಿದ್ದಾರೆ ಇದಕ್ಕೆ ಸಬ್ಸಿಡಿ ಕೊಡುವಂತ ಕೆಲಸವನ್ನ ಸಿಲಿಂಡರ್ಗೆ ಸಬ್ಸಿಡಿ ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ ಸೊ ಅದರ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ಸೊ ಈ ನಿಟ್ಟಿನಲ್ಲಿ ನಾವು ಮಾಡುವಂಥ ಯೋಜನೆಗಳನ್ನು ನಮ್ಮ ಉದ್ದೇಶ ಜನರಿಗೆ ತಲುಪಿಸುವಂಥದ್ದು ಕರ್ನಾಟಕ ಆಗಲಿ ಮತ್ತೊಂದು ರಾಜ್ಯ ಆಗಲಿ ಕರ್ನಾಟಕಕ್ಕೆ ವಿಶೇಷವಾದಂಥ ಒಂದು ಕೊಡುಗೆ ಮತ್ತು ಒಂದು ಸ್ಥಾನ ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿದೆ ಸೊ ಹಾಗಾಗಿ ಸುಮಾರಷ್ಟು ಕಾರ್ಯಕ್ರಮಗಳನ್ನ ಅವರು ಕೊಡ್ತಾನೆ ಬಂದಿದ್ದಾರೆ ಇವತ್ತು ಅಷ್ಟೇ ನಾನು ಹೇಳ್ತಿರುವಂಥದ್ದು ಈ ಸಬರ್ಬನ್ ರೈಲಿಗೆ ಒಂದು ಬೃಹತ್ ಮೊತ್ತವಾದಂಥ ಒಂದು ಅನುದಾನವನ್ನು ಬಿಡುಗಡೆ ಮಾಡುವಂಥ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಸುಮಾರು 33,000 ಕೋಟಿ ಯೋಜನೆ ಕೊಡುವಂಥದ್ದು ಒಂದು ದೊಡ್ಡ ಮನಸ್ಸು ಮಾಡಿ ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಯಾವುದೇ ರೀತಿ ದೊಡ್ಡ ಮನಸ್ಸು ಅಂತ ಹೇಳ್ಕೋಬೇಡಿ ದಯವಿಟ್ಟು ಅವರ ಒಂದು ಧರ್ಮ ಕರ್ತವ್ಯ ಅವ್ರು ಕೊಡ್ಲೇಬೇಕಾಗುತ್ತೆ ಆಮೇಲೆ ಬಹಳ ಒಂದು ಚೆನ್ನಾಗಿ ಹೇಳಿದ್ರು ಮೋದಿ ಅವರಿಗೆ ನಮ್ಮ ಕರ್ನಾಟಕದ ಬಗ್ಗೆ ವಿಶೇಷ ಗೌರವ ಇದೆ ಅಂತ ಅಲ್ಲೆಲ್ಲ ಗೌರವ ಇಲ್ಲ ಇವರು ಜಿ ಎಸ್ ಟಿ ಹಣನ ಮೇ 30ನೇ ತಾರೀಕು ಬಿಡುಗಡೆ ಮಾಡಿದ್ದಾರೆ 8,000 ಕೋಟಿ ಅಂತ ಇವರು ಏನೋ ಫಿಗರ್ಸ್ ಹೇಳಿದ್ರು ಯಾಕೆ ಬಿಡುಗಡೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರ ಮತ್ತೆ ರಾಜ್ಯಸಭೆ ಚುನಾವಣೆ ಕಳಿಸಿ ಅಂತ ಹೇಳಿದ್ದಾನೆ ಅವ್ರು ಮಾಡಿದ್ದು ಅವರ ಒಂದು ಇದರ ಹಿಂದೆ ಪ್ರತಿಯೊಂದು ಒಂದು 1 ನಿಮಿಷ ಸರ್ ನಾನು ಕಂಪ್ಲೀಟ್ ಮಾಡ್ತೀನಿ ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಅಂತ ಹೆಸರು ಹೇಳ್ಕೊಳ್ಳೋದ್ರ ಹಿಂದೆ ಇವರ ಒಂದು ಹಿಡನ್ ಅಜೆಂಡಾನೇ ಎಲೆಕ್ಷನ್ ಅಷ್ಟೇ ಅದಾದ ನಂತರ ಪಾಪ ಕರ್ನಾಟಕದ ಬಗ್ಗೆ ವಿಶೇಷ ಗೌರವ ಇರೋರು ಖುದ್ದಾಗಿ ಗುತ್ತಿಗೆದಾರರ ಸಂಘದ ಕೆಂಪಣ್ಣನ ಅವರು ಸ್ವತಃ ಮೋದಿ ಅವರಿಗೆ ಪತ್ರ ಬರೆದಾಗ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ ಮೇಲೆ ಅವ್ರ ನಿಲುವೇನು ಇದೆಲ್ಲ ಒಂದ್ ಶೆಡ್ ಅಂತ ಅದ್ರ ಬಗ್ಗೆ ಮಾತಾಡೋದು ಬೇಡ ನೋಡಿ ವಿಷಯಾಂತರ ಮಾಡಬೇಡಿ ಆರೋಪ ಇದೆ ಏನ್ ಹೇಳ್ತೀರಿ ನಟರಾಜ್ ಗೌಡ ಅವ್ರೆ ಈಗ ಒಂದು ನಿರ್ಮಲಾ ಸೀತಾರಾಮನ್ 8,000 ಕೋಟಿ ರೂಪಾಯಿ ಬಿಟ್ಟಿದ್ದು ನಮ್ಮ ಒಂದು ಕೇವಲ ರಾಜ್ಯಕ್ಕಲ್ಲ ಇಡೀ ರಾಜ್ಯ ಎಲ್ಲಾ ಇಡೀ ದೇಶದ ಎಲ್ಲಾ ರಾಜ್ಯ ವಿವಿಧ ರಾಜ್ಯಗಳಿಗೆ ಬಿಡುಗಡೆ ಮಾಡಿದಂಥದ್ದು ಅದು ಒಂದು ಒಂದು ಸ್ಮಾಲ್ ಪೋರ್ಷನ್ ಅಷ್ಟೇ ಬಿಟ್ಟಿದ್ದು ಬಿಡಬೇಕಾಗಿರೋದ್ರೊಳಗೆ ಬಿಟ್ಟಿದ್ದು ಆಮೇಲೆ ನರೇಂದ್ರ ಮೋದಿ ಅವರು ಸಬರ್ಬನ್ ರೈಲ್ಗೆ ಏನೋ ಕೊಡುಗೆ ಕೊಟ್ಟರು ಅಂತ ನಮ್ಮ ಬಿಜೆಪಿ ವಕ್ತಾರ ಸ್ನೇಹಿತರೇನೋ ಹೇಳ್ತಾ ಇದ್ದಂಗಿತ್ತು ಏನ್ ಕೊಟ್ಟಿದ್ದಾರೆ ಶೂನ್ಯನಾ ಅಲ್ಲ 2 ಶೂನ್ಯನಾ 3 ಶೂನ್ಯಗಳನ್ನ ಏನ್ ಕೊಟ್ಟಿದ್ದಾರೆ ಸಬರ್ಬನ್ ವರ್ಷದಿಂದ ಮಾಡಕ್ ಆಗದೇ ಇರೋದನ್ನ ನಾವು 40 ತಿಂಗಳಲ್ಲಿ ಮಾಡಿದೀವಿ ಅಂತ ಇವತ್ತು ಒಂದು ನಿಮಿಷ ನೋಡಮ್ಮ ಇಡೀ ಭಾರತದಲ್ಲಿ ರೈಲ್ವೇಸ್ ಅನ್ನೋದನ್ನ ಇವ್ರು ಸೃಷ್ಟಿ ಮಾಡಿದ್ದಲ್ಲ ರೈಲ್ವೇಸ್ಗೆ 3 ಕೋಟಿ ಜನ ರೈಲ್ವೇಸ್ ಮೇಲೆ ನಿರ್ಭರ ಆಗಿದ್ರಲ್ಲ ಅದು ಇವರಿಂದ ಸೃಷ್ಟಿ ಅಲ್ಲ ರೈಲ್ವೇಸ್ ನೋಡಿ ಹಂತವಾಗಿ ಯಾವಾಗ ಅವಾಗ ಬೆಳವಣಿಗೆ ಆಗ್ತದೆ ವಿಸ್ತಾರ ಆಗ್ತದೆ ಸಬರ್ಬನ್ ರೈಲ್ ಅಂತ ಯೋಜನೆಯನ್ನ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ಫಸ್ಟ್ ಘೋಷಣೆ ಮಾಡಿದಂಥವ್ರು ಎರಡನೇದು ಬಾರಿಯಾಗಿ ಸಿದ್ದರಾಮಯ್ಯನವರು ನಾವು ನಿಮ್ಗೆ ನಮ್ಮ ಕಡೆಯಿಂದ ನಾವು ನಿಮ್ಗೆ 25% ಕೊಡ್ತೀವಿ ನೀವು 75% ಇನ್ವೆಸ್ಟ್ ಮಾಡಿ ಅಂತಂದ್ರು ಒಪ್ಲಿಲ್ಲ ಅವಾಗ ಮನೆ ಸಿದ್ದರಾಮಯ್ಯನವರು ನಾವು 50% ಕೊಡ್ತೀವಿ ನೀವು 50% ಇನ್ವೆಸ್ಟ್ ಮಾಡಿದ್ರು ಒಪ್ಲಿಲ್ಲ 14,000 ಕೋಟಿ ರೂಪಾಯಿಯ ಯೋಜನೆಯನ್ನ ನಾವು ಮಾಡಿ ಕಳಿಸಿದಾಗ ನಮ್ಮ ರಾಜ್ಯದ ಬಜೆಟ್ ನಲ್ಲಿ 2017-18 ಬಜೆಟ್ ಅಲ್ಲಿ ಮಾಡಿ ಕಳಿಸಿದಾಗ ಕೇಂದ್ರ ಸರ್ಕಾರ ನಮ್ಗೆ ಎಷ್ಟು ಕೊಟ್ಟಿಗೆ ಕೊಟ್ಟ 1 ಕೋಟಿ ರೂಪಾಯಿ ಪತ್ರದಲ್ಲಿ ಪೇಪರ್ ನಲ್ಲಿ ಮಾತ್ರ ಕಳೆದ ವರ್ಷನೂ ಕೂಡ ಇಲ್ಲಿವರೆಗೂ 2012 ಎಷ್ಟು ಹಣ 2022 ಎಷ್ಟು ಹಣ ಬಿಡುಗಡೆ ಆಗಿದ್ದಂತ ಅವ್ರು ಹೇಳ್ಬಿಟ್ಲಿ ಬಿಜೆಪಿ ಹೋಗ್ತಾರು ಸಾಧ್ಯ ಇಲ್ಲ ಸಿ ಈಗ ಹೋಗ್ತಾ ಇರೋ ಅಳಿ ಮೇಲೆ ನಮ್ಮ ಇನ್ನೊಂದು ಟ್ರೈನ್ ಎಲ್ಲ ಬಿಡುಗಡೆ ಬಿಡುವಂತದ್ದು ದೊಡ್ಡ ವಿಷಯ ಅಲ್ಲ ನಾವು ಆಲ್ರೆಡಿ ಸಬರ್ಬನ್ ರೈಲ್ ಅಲ್ಲಿ ನಾನೇ ಪ್ರಯಾಣ ಮಾಡಿದ್ದೀನಿ ಯಶವಂತಪುರದಿಂದ ದೇವನಹಳ್ಳಿ ನಾನು ಪ್ರಯಾಣ ಮಾಡಿದ್ದೀನಿ ಏರ್ಪೋರ್ಟ್ ಗೆ ಸಿ ಸಬರ್ಬನ್ ರೈಲ್ ಯೋಜನೆ ಇರುವ ರೈಲುಗಳನ್ನ ಇರುವ ಅಳಿಯ ಮೇಲೆ ಬಿಡ್ತಾ ಇರತಕ್ಕಂತ ಯೋಜನೆ ಆಗಿದೆ ಹೊರತು ಇವರು ರೈಲ್ ಬಿಡ್ತಾರಲ್ಲ ಆ ಯೋಜನೆ ಅಲ್ಲ ಹಣ ಬಿಡುಗಡೆ ಮಾಡಿಲ್ಲ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ನಂಬರ್ 1 ನಂಬರ್ 2 ಇವರೇನಾದ್ರು ನರೇಂದ್ರ ಮೋದಿ ಅವರು ಬಂದು ಇಲ್ಲಿ ಏನಾದ್ರು ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಅಥವಾ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ತೆರಿಗೆ ಹಣದಲ್ಲಿ 42 ರೂಪಾಯಿ ಮಾತ್ರ ಬರುತ್ತೆ 100 ರೂಪಾಯಿ ನಾವೇನ್ ಕೊಡ್ತೀವಲ್ಲ ತೆರಿಗೆ ಅವರಿಗೆ ಅದ್ರ 42 ರೂಪಾಯಿ ಮಾತ್ರ ನಮಗೆ ಬರ್ತಾ ಇದೆ ನೀವು ಅದನ್ನ ತಿಳ್ಕೊಬೇಕಾಗಿರೋದು
ಕೇಂದ್ರ ಸರ್ಕಾರ ಅಲ್ಲಿ ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡುತ್ತೆ, ಅವರು ಒಂದು ರೂಪಾಯಿ ತೆರಿಗೆ ಕಟ್ಟಿದ್ರೆ ಅವ್ರಿಗೆ ಒಂದು ರೂಪಾಯಿ. ಸ್ಪೆಷಲ್ ಆಗಿ ಬಂದಿದಾರಲ್ಲ ನಟರಾಜ್ ಗೌಡ ಅವರೇ, ಇವತ್ತು ಇವತ್ತಿನ ಯೋಜನೆಗಳು ಹೊಸದಾಗಿ ಕರ್ನಾಟಕಕ್ಕೆ ಅಂತ ಏನ್ ಕೊಟ್ರು, ಅವರ ಕೊಡುಗೆ ಏನು ಕೇಂದ್ರ ಸರ್ಕಾರ? ಅದ್ರ ಮೇಲೆ ಮಾತಾಡ, ಏನ್ ಏನ್ ಹೇಳ್ತಾರೆ ಅಂತ. ಎಸ್ ಸಂಕೀರ್ತ, ಈಗ 27,000 ಕೋಟಿ ಸಬರ್ಬನ್ ರೈಲಿನ ಬಿಟ್ಟು ಮೂಲಭೂತ ಸೌಕರ್ಯ ಮತ್ತು ಸುಮಾರಷ್ಟು ಯೋಜನೆಗಳು 8,000 ಕೋಟಿ ಮೊತ್ತವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದು ಹೊಸ ಯೋಜನೆ, ನಟರಾಜ್ ಗೌಡರು ಗೊತ್ತದು, ಅದನ್ನ ಅವರು ಅಲ್ಲಗಳೆಯಕ್ಕಾಗಲ್ಲ. ಆಯ್ತಾ, ಅದು ಹೊಸ ಯೋಜನೆ. ಸಬರ್ಬನ್ ರೈಲು ಆಯ್ತು, ಕಾಂಗ್ರೆಸ್ ಅವರು ರೈಲ್ವೆ ಸಿಸ್ಟಮ್ ಸೃಷ್ಟಿ ಮಾಡಿದ್ರು. ಸುಮಾರಷ್ಟು ವರ್ಷ 68 ವರ್ಷ ಅಧಿಕಾರದಲ್ಲಿದ್ದರು, ಅವೆಲ್ಲ ಮಾಡೇ ಇರ್ತಾರೆ. 68 ವರ್ಷ ಬೇಕಾಗಿತ್ತು ಅವರಿಗೆ ಅದನ್ನೆಲ್ಲ ಮಾಡೋದಕ್ಕೆ. ಆದರೆ ನಾವು ಹೇಳ್ತಿರೋದು ಏನು, 8 ಮತ್ತೊಂದು 5 ವರ್ಷ, 5 ಒಂದು 6 ವರ್ಷ ಇದ್ವಿ ನಮ್ದು. 14 ನಮ್ಮ ಅವಧಿ 14 ವರ್ಷ ಭಾರತೀಯ ಜನತಾ ಪಕ್ಷಕ್ಕೆ ಕೇಂದ್ರ ಸರ್ಕಾರದಲ್ಲಿ ಆಳ್ವಿಕೆ ಮಾಡುವಂತ ಸಿಕ್ಕಿದ್ದು 14 ವರ್ಷ. 14 ವರ್ಷದಲ್ಲಿ ನಾವೆಷ್ಟು ಮಾಡಿದ್ದೀವಿ, 68 ವರ್ಷದಲ್ಲಿ ಅವ್ರು ಎಷ್ಟು ಮಾಡಿದ್ದಾರೆ ಅನ್ನೋದು ಅವ್ರ ಮನಸ್ಸಿಗೆ ಅವರೇ ಪ್ರಶ್ನೆ ಹಾಕ್ಕೊಳ್ಳಿ. ನಾನು ಅದ್ರ ಬಗ್ಗೆ ಇದು ಮಾತಾಡೋಕ್ಕೋಲ್ಲ, ವಿಷಯಾಂತರನ್ನು ಮಾಡೋದಿಲ್ಲ. ಸೊ 8,000 ಕೋಟಿ ಅನ್ನೋದು ಅದೊಂದು ದೊಡ್ಡ ಮೊತ್ತದ ಅನುದಾನವನ್ನೇ ಮೂಲಸೌಕರ್ಯಕ್ಕೋಸ್ಕರ ಬಿಡುಗಡೆ ಮಾಡಿರುವಂಥದ್ದು. ಅದಲ್ಲದೆ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡ ಡಬಲ್ ಇಂಜಿನ್ ಸರ್ಕಾರ ಅಂತ ನಾವೇನು ಅದನ್ನು ಹೇಳ್ಕೊಳ್ತಾ ಬಂದಿದ್ದೀವಿ. ಸೊ ಅದರಲ್ಲಿ ಸುಮಾರಷ್ಟು ಅಭಿವೃದ್ಧಿ ಕೆಲಸಗಳು ಆಲ್ರೆಡಿ ನಡೀತಾ ಇದೆ. ಈ ಸಾಲಿನ ಬಜೆಟ್ನು ತಾವು ಗಮನಿಸ್ಬೋದು, ಸುಮಾರಷ್ಟು ವಿಷಯಗಳಿದೆ, ಅದನ್ನು ಹೇಳ್ತಾ ಹೋದ್ರೆ ಸವಿಸ್ತಾರವಾಗಿ ಹೇಳಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲೂ ಎಸ್ಕೇಪಿಸಮ್ ಇಲ್ಲ, ಕಾಂಗ್ರೆಸ್ ಅವ್ರ ಥರ ಘೋಷಣೆ ಮಾಡಿ ಓಡೋಗುವಂಥದ್ದಲ್ಲ. ನಾವು ಅನುಷ್ಠಾನ ತರಬೇಕು, ಮಾಡುವಂಥ ಕೆಲಸದಲ್ಲೇ ನಾವಿದ್ದೀವಿ. ನಾವು ಏನು ಹೇಳ್ತೀವಿ ಅದನ್ನೇ ಆಚರಣೆಗೆ ತರ್ತೀವಿ. ನರೇಂದ್ರ ಮೋದಿ ಅವರು ಅದನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ 8 ವರ್ಷದಿಂದ ಅಂತ ಹೇಳಿ ಬಯಸ್ತೀವಿ. ಓಕೆ, ಹೇಳಿ ಹೇಳಿ ನಟರಾಜ್ ಗೌಡ ಅವರು, ಇವಾಗ ಹೇಳಿ. ಈಗ ನನ್ನ ಮಿತ್ರರು ಅವರು ಅದನ್ನು ಹೇಳಲೇಬೇಕು, ಆ ರೀತಿ ಹೇಳಲೇ ಹೇಳ್ತಾರೆ. ಕಳೆದ 8 ವರ್ಷಗಳಲ್ಲಿ ಮಾನ್ಯ ನರೇಂದ್ರ ಮೋದಿ ಸರ್ಕಾರ ಬಂದಾದ ನಂತರ ರಾಜ್ಯಕ್ಕೆ ಬರ್ತಾ ಇರತಕ್ಕಂತಹ ಅನುದಾನಗಳಲ್ಲಿ 25% ಕಡಿಮೆ ಆಗಿದೆ. ಅದು ನಾವು ಬಿಜೆಪಿ ಹೋಗ್ತಾರ ಒಪ್ಪಲ್ವಾ? ನಂಬರ್ ಟೂ, ಕೇಂದ್ರದಿಂದ ಬರ್ತಕ್ಕಂತಹ ಯೋಜನೆಗಳಲ್ಲಿ 6% ಹಣದ ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ, ಅದನ್ನ ಒಪ್ತಾರ ಒಪ್ಪಲ್ವಾ? ಸಿ ಫಾರ್ ಎಕ್ಸಾಂಪಲ್ ನಾನು ಒಂದೇ ಹೇಳ್ತೀನಿ. ಮುಂಚೆ ಅಂಗನವಾಡಿಗೆ ನಾವು ರಾಜ್ಯ ಸರ್ಕಾರದಿಂದ 25 ರೂಪಾಯಿ ಕೊಟ್ರೆ ಕೇಂದ್ರ ಸರ್ಕಾರದಿಂದ 75 ರೂಪಾಯಿ ಕೊಡ್ತಾ ಇದ್ರು. ಇವಾಗ ಎಷ್ಟು ಬರ್ತಾ ಇದೆ ಅನ್ಕೊಂಡಿದ್ದೀರಿ? 50 ರೂಪಾಯಿ ಮಾತ್ರ ಬರ್ತಾ ಇದೆ, 50 ರೂಪಾಯಿ ನಾವು ಕೊಡ್ತಾ ಇದೀವಿ ಕಳೆದ 8 ವರ್ಷಗಳಲ್ಲಿ. ಅದಕ್ಕಿಂತ ಹಳೆ ಕಥೆಗೆ ಹೋಗೋದು ಬೇಡ. ನಾವು ನಮ್ಮ ಜನತೆಯ ರಕ್ಷಣೆಯನ್ನ ಹೆಂಗ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅದು. ನೀರಾವರಿ ಯೋಜನೆಗಳಲ್ಲಿ ನಾವೇನ್ ಮಾಡ್ತಾ ಇದ್ರೆ, ಕೇಂದ್ರ ಸರ್ಕಾರ ಯಾವ್ದಾದ್ರು ಹನಿ ನೀರಾವರಿ ಯೋಜನೆ ಅಥವಾ ಸ್ಮಾಲ್ ಇರಿಗೇಷನ್ ಸ್ಮಾಲ್ ಡ್ಯಾಮ್ಗಳು ಕಟ್ಟಬೇಕಾದ್ರೆ ಇದಕ್ಕೆಲ್ಲ ನಮ್ಗೆ 60% ಹಣವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 40%. ಯಾಕಂದ್ರೆ ನಮ್ಮ ತೆರಿಗೆಯಲ್ಲಿ ದೊಡ್ಡ ಪಾಲ ಅವ್ರು ಇಟ್ಕೊಂತಾರೆ. ಅವ್ರು ಕೇಂದ್ರದ ಸೆಂಟ್ರಲ್ ಸ್ಪಾನ್ಸರ್ಡ್ ಯೋಜನೆಗಳಂತ ಮಾಡ್ತಾರೆ. ಆದ್ರೆ ಇವಾಗ ಆ ಹಣವನ್ನು ಕೊಡ್ತಾ ಇಲ್ಲ, ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 40%, 60% ಕಡಿಮೆ. ಸಿ ಏನಂದ್ರೆ, ನಮಗೆ ಬರಬೇಕಾದಂತಹ ತೆರಿಗೆನಲ್ಲಿ ನಮಗೆ 42% ಮಾತ್ರ ಬರುತ್ತೆ, ನಂಬರ್ ಒನ್. ಅದು ನಮ್ಮ ಪಾಲು ಒಂದು. ಎರಡನೇದು, ಅವ್ರು ಕೇಂದ್ರ ಸ್ಪಾನ್ಸರ್ಡ್ ಯೋಜನೆಗಳು ಇರ್ತಲ್ಲ, ಅದ್ರೊಳಗೆ ಸುಮಾರು 75 ರೂಪಾಯಿ ಕೊಡ್ತದವ್ರು, ಇವ್ರು 50 ರೂಪಾಯಿ ಬಂದ್ಬಿಟ್ಟಿದ್ದಾರೆ. ಅಂದ್ರೆ 25% ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಸೊ ಹಿಂಗಿರ್ಬೇಕಂದ್ರೆ ನಾನು ಯೋಜನೆಗಳಿಗೆ 8,000 ಕೋಟಿ ರೂಪಾಯಿ ಕೊಡ್ತೀನಿ, 30,000 ರೂಪಾಯಿ, 27,000 ಕೋಟಿ ರೂಪಾಯಿ ನಾನು ಅನುದಾನ ಯೋಜನೆಯನ್ನು ಘೋಷಣೆ ಮಾಡ್ತೀನಿ ಅಂತೆಲ್ಲ ಇದು ಆಸೆ ಆಗುತ್ತೆ. ಪೇಪರ್ ನಲ್ಲಿ ನಮ್ಮ ಬ್ಯಾಂಕ್ಗೆ ರಾಜ್ಯಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ನೀವು? ಶಿಕ್ಷಣ ಇಲಾಖೆಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಈಗ. ಸಿ ನಾವು ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಯೋಜನೆಯನ್ನು ಮಾಡಿದ್ವಿ. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಯೋಜನೆಯನ್ನ ಇವಾಗ ಅವರು ಅಳಿಕಿಳಿಸ್ಬಿಟ್ರು ಅಂದ್ರೆ, ಯಾಕಂದ್ರೆ ಅವ್ರಿಗೆ ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳ ಜೊತೆ ಕುತ್ಕೊಂತಾರೆ, ಓದ್ತಾರೆ, ಅದು ಬಿಜೆಪಿಗೆ ಇಷ್ಟ ಇಲ್ಲ. ಬಡವರ ಮಕ್ಕಳು ಉತ್ತಮ ಎಜುಕೇಶನ್ ಮಾಡ್ತಾರೆ, ಅವ್ರಿಗೆ 18,000 ರೂಪಾಯಿ ನಾವು ಹಣವನ್ನು ಕೊಡಬೇಕಾಗ್ತದೆ ಪ್ರೈವೇಟ್ ಖಾಸಗಿ ಶಾಲೆಗಳಿಗೆ, ಅದು ಬಿಜೆಪಿಗೆ ಇಷ್ಟ ಇಲ್ಲ. ಇದನ್ನ ಹಳ್ಳೆ ಇಡಿಸ್ಬಿಟ್ರು, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಯೋಜನೆಯನ್ನ ಹಳ್ಳೆ ಕಿಡಿಸ್ಬಿಟ್ರು. ಇವಾಗ ಹಿಂಗೆ ಅಂದ್ರೆ ಸರ್ಕಾರಿ ಶಾಲೆ ಇದೆಯಾ, ಅಲ್ಲೇ ಬೇಕಾದ್ರೆ ಓದ್ಕೊಳ್ಳಿ ನಾವು. ಎಷ್ಟು ಸರ್ಕಾರಿ ಶಾಲೆಗಳನ್ನ ಕಟ್ಟಲಿಕ್ಕೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನ ಕಟ್ಟಲಿಕ್ಕೆ ಕಳೆದ 8 ವರ್ಷಗಳಲ್ಲಿ ಹಣ ಬಿಡುಗಡೆ ಮಾಡಿಲ್ಲ. ಸಿ ಇದು ನಮ್ಮ ವಾಸ್ತವ, ಇದು ವಾಸ್ತವ ವಿಷಯ. ಆಮೇಲೆ ಬೆಂಗಳೂರು ಬಂದ್ರೆ ಅಲ್ಲಲ್ಲ, ಈಗ ಆತ್ಮ ನಿರ್ಧಾರ ಅನ್ನುವಂತಹ ಒಂದು ಯೋಜನೆಗೆ ಬೆಂಗಳೂರೇ ಪ್ರೇರೇಪಣೆ ಅಂತ ಹೇಳಿದ್ದಾರೆ. ಆದ್ರೆ ಬೆಂಗಳೂರಿನ ನಿಜ ಸಮಸ್ಯೆಗಳು ಗೊತ್ತಾಗ್ತಾ ಇಲ್ವಾ ನಮ್ಮ ಮೋದಿ ಅವರಿಗೆ, ನಮ್ಮ PM ಅವರಿಗೆ? ಇದನ್ನ ಅರ್ಥ ಮಾಡಿಸುವಲ್ಲಿ ಎಲ್ಲ ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ರಾಜಕಾರಣಿಗಳು, ನಮ್ಮ ನಾಯಕರು ವಿಫಲರಾಗ್ತಾ ಇದ್ದಾರಾ? ನಿಮಿಷ ನಟರಾಜ್ ಗೌಡ ಅವ್ರನ್ನ ಕೇಳ್ಬಿಡ್ತೀವಿ, ಒಬ್ಬ ಹೆಣ್ಮಗಳಾಗಿ ನಾನು ಈ ಮಾತು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಒಂದು ಗೃಹಿಣಿಯಾಗಿ, ಒಂದು ಮಹಿಳೆಯಾಗಿ ನನಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ದಿನ ಬೆಳಿಗ್ಗೆ ಅಂದ್ರೆ ಬೆಲೆ ಏರಿಕೆಯಿಂದ ಹಿಡಿದು ಒಂದು ಪೆಟ್ರೋಲ್ ಇಂದ ಹಿಡಿದು ಓಡಾಡಲಿಕ್ಕೆ ಟ್ರಾಫಿಕ್ ಸಮಸ್ಯೆ, ರಸ್ತೆ ಗುಂಡಿಗಳಲ್ಲಿ ಈಗಾಗಲೇ ಸಾಕಷ್ಟು ಹೆಣ್ಮಕ್ಳು ಸತ್ತೋಗಿದ್ದಾರೆ ಒಂದು ವರ್ಷದಿಂದ. ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಬೆಂಗಳೂರುಗಳು ಸಾಕಷ್ಟು ನಾವು ಒಂದು ನೋವಿಗೆ ತುತ್ತಾಗ್ತಾನೆ ಇದೀವಿ 2 ವರ್ಷಗಳಿಂದ. ಸ್ಥಳೀಯಲ್ಲಿ ಕಾರ್ಪೊರೇಟರ್ಗಳಿಲ್ಲ, ಯಾರ ಹತ್ರ ನೋವು ಹೇಳ್ಕೊಳ್ಳೋದು? ಕೋವಿಡ್ ಸಂದರ್ಭದಲ್ಲಿ ಯಾರ ಹತ್ರ ಹೋಗಿ ಏನು ಕೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಲ್ಲೋ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೂ ಸಹ.
ಯಾಕಂದ್ರೆ ನಾವು ನೋಡ್ತಾ ಹೋದ್ರೆ ಇಷ್ಟು ದೊಡ್ಡ ಸಮಸ್ಯೆ ಬೆಂಗಳೂರಲ್ಲಿ ನೀವು ಇಟ್ಕೊಂಡು ಒಂದು ಬಿಬಿಎಂಪಿ ಚುನಾವಣೆನೇ ಇದಕ್ಕೆ ಉದಾಹರಣೆ. ಎರಡು ವರ್ಷಗಳಿಂದ ಒಂದು ಚುನಾವಣೆ ಮಾಡೋದಕ್ಕೆ ನಿಮಗೆ ರಾಜ್ಯ ಸರ್ಕಾರಕ್ಕೆ ಒಂದು ಯೋಗ್ಯತೆ ಇಲ್ಲ ಅಂದಮೇಲೆ ನೀವಿದನ್ನ ಅವರ ಗಮನಕ್ಕೆ ತಗೊಂಡು ಬಂದು ಇಷ್ಟು ಸಮಸ್ಯೆಗಳಿದ್ದಾವೆ, ಫಸ್ಟ್ ನಮಗೆ ಕಾರ್ಪೊರೇಟ್ ಚುನಾವಣೆ ಎಲೆಕ್ಷನ್ ಮಾಡಿ ಅನ್ನೋದು ಹೇಳೋದು ಬಿಟ್ಬಿಟ್ಟು ನೀವು ಒಂದು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಮೋದಿಯವ್ರನ್ನ ಕರ್ಕೊಂಡು ಬಂದು ನಾವು ಚಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಲ್ಲ, ಅದರಲ್ಲೂ ಘೋಷಣೆ ಆಗಿರುವಂತಹ ಕಾಮಗಾರಿಗಳಿಗೆ ನಿಜವಾಗ್ಲೂ ಇದು ನ್ಯಾಯ ಅನ್ಸುತ್ತಾ ಒಂದು ರಾಜ್ಯ ಸರ್ಕಾರದ ಎಲ್ಲ ಒಂದು ರಾಜಕಾರಣಿಗಳಿಗೆ? ಅದರಲ್ಲೂ ನಾನು ಇವತ್ತು ಹೇಳ್ಬೇಕಾದ್ರೆ ಐಎಎಸ್ಸಿ ಬಗ್ಗೆ ಮಾತಾಡಬೇಕು. ಐಎಎಸ್ಸಿನಲ್ಲಿ ನೀವು ನೋಡ್ಬೋದು ಇವತ್ತೊಂದು ಕಾಮಗಾರಿಗಳಿಗೆ ಇವ್ರಿಗೆ ಇವ್ರು ಚಾಲನೆ ಕೊಟ್ಟಿದ್ದಾರಲ್ಲ 425 ಕೋಟಿ ಈ ಒಂದು ಸುಶ್ಮಿತಾ ಮತ್ತೆ ಸುಬುತ್ತೋ ಆ ಕಪಲ್ ಅವರು ಡೊನೇಟ್ ಮಾಡಿದ್ದಾರೆ. ಸಿ ಯು ಶುಡ್ ನೋ ದ ಫ್ಯಾಕ್ಟ್, ಇದು ಯಾರ ಹಣ ಅಲ್ಲ, ಅಥವಾ ಸೆಂಟ್ರಲ್ ಇಂದ ತಗೊಂಡು ಬಂದು ಅಥವಾ ಸ್ಟೇಟ್ ಇಂದ ತಗೊಂಡು ಬಂದು ಇವ್ರು ಮಾಡ್ತಿಲ್ಲ, ಅವರು ಡೊನೇಟ್ ಮಾಡಿರುವಂತಹ ಹಣದಲ್ಲಿ ಇವತ್ತು ಅಲ್ಲಿ ಓಪನ್ ಮಾಡ್ತಿದ್ದಾರೆ. ಅದಲ್ಲದೆ ಅವರು ಒಂದು ಹಾಸ್ಪಿಟಲ್ ಪಾರ್ಥಸಾರ್ಥಿ ಅವರು ಒಂದು ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಇವತ್ತು ರೇನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯೋಚನೆ ಮಾಡಬಾರ್ದು. ಐಎಎಸ್ಸಿ ಬಂದು 1909 ಒಂದು ಟಾಟಾ ಅವರು ಕೊಟ್ಟಂತಹ ಸ್ಥಳದಲ್ಲಿ ಅವರು ಶುರು ಮಾಡಿದ್ದು ಸೈನ್ಸ್ ಅಂಡ್ ಟೆಕ್ನಾಲಜಿಗೋಸ್ಕರ. ಅಲ್ಲಿ ತಗೊಂಡು ಬಂದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರಿಸರ್ಚ್ಗೋಸ್ಕರ ಓಪನ್ ಮಾಡ್ತೀನಿ ಅಂದ್ರೆ ದಿಸ್ ಲುಕ್ಸ್ ರಿಯಲಿ ಅನ್ಸೈಂಟಿಫಿಕ್. ಈ ರೀತಿ ಒಂದು ಕಾಮಗಾರಿಗಳಿಗೆ ಇವ್ರು ಚಾಲನೆ ಮಾಡ್ತೀನಿ ಅಂತಾರಲ್ಲ, ನಿಜವಾಗ್ಲೂ ನೈಜ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಟೆಂಡರ್ಗಳಾಗ್ದಾರ, ಎಷ್ಟೋ ಫ್ಲೈಓವರ್ಗಳು ಬಿದ್ದೋಗಿದ್ದಾವೆ, ಶಾಲೆ ಬಿಬಿಎಂಪಿಯಲ್ಲಿ ಸುಮಾರು ಶಾಲೆಗಳು ಮುಚ್ಚೋಗಿದ್ದಾವೆ. ಬರೀ 132 ಶಾಲೆಗಳಿದ್ದಾವೆ 198 ವಾರ್ಡ್ಗಳಲ್ಲಿ. ಇನ್ನು 243 ಬೇರೆ ಮಾಡ್ತಾರಂತೆ. ರಸ್ತೆಗಳು ಸರಿಯಾಗಿಲ್ಲ, ಅಲ್ಲಲ್ಲಿ ಜನ ಬಿದ್ದು ಸಾಯ್ತಿದ್ದಾರೆ, ಮಳೆ ಬಂದರೆ ಫ್ಲಡ್ಡಿಂಗು. ಎಲ್ಲಿ ಬರೀ ಈಗ ಸಬ್ಅರ್ಬನ್ ರೈಲ್ವೆ ಅಲ್ಲ, ಟ್ರೈನ್ಗಳೆಲ್ಲ ಬೋಟ್ ತೊಗೊಂಡು ಬರಬೇಕು, ಇನ್ನು ಅಂಥ ಪರಿಸ್ಥಿತಿಗಳಿದ್ದಾವೆ. ಇಂಥ ಪರಿಸ್ಥಿತಿಗಳಲ್ಲಿ ಇವರು ನಿಜ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬಿಟ್ಟು ಅವರ ಒಂದು ಗಮನಕ್ಕೆ ಜನರ ಒಂದು ಒಂದು ಏನು ಹೇಳ್ತಾರೆ ಡಿಸ್ಕಷನ್, ಓಪನ್ ಡಿಸ್ಕಷನ್ ಮಾಡಬೇಕಾಗಿತ್ತು ಪ್ರಧಾನಮಂತ್ರಿಯವರ ಜೊತೆಗೆ. ಅದನ್ನು ಬಿಟ್ಬಿಟ್ಟು ಇವ್ರಿಗೆ ಬೇಕಾದವ್ರನ್ನ ಮಾತ್ರ ಒಂದು ಸಬ್ಮಿಟ್ ಮಾಡಿ. ಏನಿದು ಬರೀ ಒಂದು ಎಷ್ಟು ಎವಿಡೆಂಟಾಗಿ ಕಾಣಿಸ್ತಿದೆ ಒಂದು ಚುನಾವಣೆಯ ದೃಷ್ಟಿಯಿಂದ ಇವೆಲ್ಲ ಮಾಡ್ತಿರೋದನ್ನು. ಏನು ಜನ ಏನು ಕಣ್ಣಿಗೆ ಸುಮ್ಮನೆ ಕೂತಿದ್ದಾರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರೆ, ಒಂದು ಕುರುಡು ಜಾಣತನನ ಇವತ್ತೊಂದು ರಾಜಕಾರಣಿಗಳು ಅದರಲ್ಲೂ ಬಿಜೆಪಿ ಸರ್ಕಾರ ಇವತ್ತು ತೋರಿಸ್ತಿದೆ. ಸಂಕೇತ್ ಅವ್ರು ಹೇಳಿ, ಈಗ ನಾನು ಇಬ್ಬರು ಕೇಳಕ್ ಬಯಸೋದು ಚುನಾವಣೆ ಅಂತ ಹೇಳ್ತಿರಲ್ಲ, ಯಾವ ಚುನಾವಣೆ ಮುಂದಿದೆ? ಈಗ ಲೋಕಲ್ ಬಾಡಿ ಚುನಾವಣೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಅದನ್ನ ನಾವು ನೀವು ಹೇಳೋದಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಅದೇ ಎಂಟು ವಾರದ ಗಡುವಲ್ಲಿ ಏನು ಕರಡು ಪ್ರತಿ ಸಲ್ಲಿಸಬೇಕು, ಅದನ್ನ ಸಲ್ಲಿಕೆ ಮಾಡೋದ್ ಮಾಡ್ತಾರೆ, ಅದನ್ನ ಸಲ್ಲಿಕೆ ಮಾಡೋದ್ ಮಾಡ್ತಾರೆ, ನೀವ್ ಹೇಳದ ಇಲ್ಲ ತಾನೆ? ಈಗ ಒಂದ್ ನಿಮಿಷ ಈಗ ನೋಡಿ, ರಾಜ್ಯ ಸರ್ಕಾರ ಕೋರ್ಟ್ಗಿನ ದೊಡ್ಡವರ, ಕೋರ್ಟ್ಗಿನ ದೊಡ್ಡವರ, ಒಂದ್ ಮಾತು ಕೇಳಿ ಈಗ ನೋಡಿ, ನಾನು ಬೆಂಗಳೂರಿನ ನಾಗರಿಕನೇ, ನಾನು ಬೆಂಗಳೂರಿನ ಮೂಲ ನಿವಾಸಿ, ಆಯ್ತಾ? ನಾನು ಹೇಳೋದು ಇವಾಗ ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ಇರೋವರೆಗೂ ಅದ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ, ಆಯ್ತಾ? ಮೊದಲನೇದಾಗಿ ಕೋರ್ಟ್ ಏನೇ ತೀರ್ಮಾನ ಕೊಡುತ್ತೆ, ಇವಾಗ 8 ವಾರಗಳ ಗಡುವು ಕೊಟ್ಟಿದೆ, July 22 ಮುಗಿಯುತ್ತೆ, ಅಷ್ಟರೊಳಗೆ ಅದು ಕರಡು ಪ್ರತಿಯನ್ನು ಸಲ್ಲಿಕೆ ಮಾಡಿ ಚುನಾವಣೆಯನ್ನು ಅದನ್ನು ಪ್ರಕ್ರಿಯೆ ನಡ್ಕೊಂಡು ಹೋಗುತ್ತೆ. ಮಾಡುವಂಥ ಚುನಾವಣಾ ಆಯೋಗ, ಭಾರತೀಯ ಜನತಾ ಪಕ್ಷ ಅಲ್ಲ, ಸರ್ಕಾರ ಅಲ್ಲ, ಆಯ್ತಾ? ಚುನಾವಣಾ ಆಯೋಗ ಚುನಾವಣೆ ಮಾಡುತ್ತೆ. ಇವಾಗ ಚುನಾವಣೆ ದೃಷ್ಟಿ ಇಟ್ಕೊಂಡು ಇದನ್ನೆಲ್ಲ ಮಾಡ್ತೀವಿ ಅಂತ ಸುಳ್ಳು. ನರೇಂದ್ರ ಮೋದಿ ಅವರು ಕರ್ನಾಟಕ ರಾಜ್ಯಕ್ಕೆ ಏನನ್ನ ಕೊಡುಗೆ ಕೊಡಬೇಕಿತ್ತು, ಏನು ಕರ್ತವ್ಯ ರೂಪೇಣ ಮಾಡಬೇಕಿತ್ತು, ಅದನ್ನು ಮಾಡಿದ್ದಾರೆ. ಈಗ ಸುಮಾರಷ್ಟು ವಿಷಯಗಳನ್ನ ಅವರು ಹೇಳಿದ್ರು, ಇವರು ಹೇಳಿದ್ರು. ಇವಾಗ ಕೃಷಿ ಹೊಂಡ, ಒಂದು ಸಣ್ಣ ಯೋಜನೆ ಹೇಳ್ತೀನಿ, ಕೃಷಿ ಹೊಂಡ ಕೇಂದ್ರ ಸರ್ಕಾರದ ಯೋಜನೆ ಅಂತ ಆಗ್ತಾ ಇದೆ. ಇವತ್ತೊಂದು ಫಲಾನುಭವಿ ಹತ್ರ ಮಾತಾಡ್ಸಿದ್ದಾರೆ, ನಂಗೆ 1.5 ಲಕ್ಷ ಬಂದಿದೆ ಅಂತ ಅವರೇ ಸ್ವತಃ ಹೇಳಿದ್ದಾರೆ, ಮಂಡ್ಯ ಮಳವಳ್ಳಿ ಅವರವರು. ಸೊ ಅದರಲ್ಲಿ ಎಷ್ಟು ಪಾಲು ಕೇಂದ್ರದ್ದು, ಎಷ್ಟು ಪಾಲು ರಾಜ್ಯದ್ದು ಅಂತ ನಟರಾಜ್ಗೌಡರು ಬೇಕಾದ್ರೆ ತಿಳ್ಕೊಂಡು ಹೇಳಿ. ನಾನು ಹೇಳುವಂಥದ್ದು ಬೇಡ, ಅವ್ರು ಹೇಳೋ, ನಾನು ಹೇಳೋದು ಒಪ್ಕೊಳ್ಳಿಲ್ಲ ಅಂದರೆ. ಇವಾಗ ಮೇಡಮ್ ಅವರು ಹೇಳ್ತಾ ಇದ್ರು, ಸುಮಾರಷ್ಟು ಯೋಜನೆಗಳು ಬೆಂಗಳೂರಿಗೆ ಇದನ್ನು ಕೊಟ್ಟಿಲ್ಲ ಅಂತ. ನಾನು ಆಗಲೇ ಹೇಳ್ದಂಗೆ, ಬೆಂಗಳೂರಿಗೆ ಕೇಂದ್ರಿತ ಏನು ನಗರಾಭಿವೃದ್ಧಿ ಇದೆ, ಸೊ ಆ ಯೋಜನೆಯಲ್ಲಿ ನಾವು ಆಲ್ರೆಡಿ 2,000 ಕೋಟಿಯನ್ನು ಅನುದಾನವನ್ನು ಆಲ್ರೆಡಿ ಬಿಡುಗಡೆ ಮಾಡಿ ಎಲ್ಲ 28 ಕ್ಷೇತ್ರಕ್ಕೆ ಹಂಚಿಕೆ ಕೂಡ ಮಾಡಿದ್ದೀವಿ. 14th ಮತ್ತು 15th ಫೈನಾನ್ಸ್ ಕಮಿಷನ್ನ ಅನುದಾನವನ್ನು ಕೂಡ ಯಾವುದೇ ಹಣ ಕಡಿತ ಮಾಡದೆ ಬಿಡುಗಡೆ ಮಾಡಿದ್ದೀವಿ. ಅದನ್ನು ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಸದನದಲ್ಲಿ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ, ಅದರ ಬಗ್ಗೆ ಮಾತು ಕೂಡ ಆಡಿದ್ದಾರೆ. ಒಂದು ಫ್ಲೈಓವರ್, ಒಂದು ಔಟರ್ ರಿಂಗ್ ರೋಡಿನ ಒಂದು ಪ್ರಾಜೆಕ್ಟ್ ಏನಿದೆ, ಒಂದು 3-4 ವಿಧಾನಸಭಾ ಕ್ಷೇತ್ರಕ್ಕೆ ಒಳಗೊಂಡಂತೆ ಬರುತ್ತೆ ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸ್ವತಃ ಮಾತಾಡಿದ್ದಾರೆ, ಕಾಂಗ್ರೆಸ್ ಅವರು, ನಾವಲ್ಲ. ಜಂಬದ ಹೇಳಿಕೆ ನಾನು ಹೇಳೋದಿಲ್ಲ, ಆ ರೀತಿ ಜಂಬದ ಹೇಳಿಕೆ ಕೇಳಿ ಇವಾಗ ನೋಡಿ, ಬೆಂಗಳೂರು ಅಭಿವೃದ್ಧಿ ಮೂಲ ಬೆಂಗಳೂರು ಬೆಂಗಳೂರು ಬೆಂಗಳೂರಿಗೋಸ್ಕರ ಏನ್ ಬಂತು ಕೇಂದ್ರದಿಂದ ರಾಜ್ಯದಿಂದ, ಎಸ್ ಹೇಳಿ ಹೇಳಿ
ಶಿಲ್ಪಾರೆ ಸಿ ನೋಡಿ, ಈಗ ಮಾನ್ಯ ನರೇಂದ್ರ ಮೋದಿ ಅವರು ಬೆಂಗಳೂರನ್ನ, ಬೆಂಗಳೂರೇ ನನಗೆ ಇನ್ಸ್ಪಿರೇಷನ್ ಫಾರ್ ಆತ್ಮ ನಿರ್ಭರ್ ಭಾರತ ಅಂತ ಏನಾದ್ರು ಹೇಳಿದ್ರೆ, ಅದಕ್ಕಿಂತ ಒಳ್ಳೆಯ ವಿಷಯ ಬೇರೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಜ್ಞಾನೋದಯ ತಡವಾಗಾದ್ರೂ ಆಗಿದೆ ಅಂತ, ನರೇಂದ್ರ ಮೋದಿ ಅವ್ರಿಗೆ ಜ್ಞಾನೋದಯ ತಡವಾಗೋ ಆಗಿದೆ, ಬುದ್ಧಿ ಬಂದಿದೆ ಅಂತ. ಯಾಕಂದ್ರೆ ಕಳೆದ ಭೇಟಿನಲ್ಲಿ ಅವ್ರು ಬೆಂಗಳೂರಿಗೆ ಎಲ್ಲೆಲ್ಲ ಇರುತ್ತಾ, ಸಿನ್ ಸಿಟಿ ಅಂತ ಹೇಳಿದ್ರು. ಸಿನ್ ಸಿಟಿ ಅಂದ್ರೆ ಸಿನ್ ಅಂದ್ರೆ ಏನಂತಾರಲ್ಲ, ಕೆಟ್ಟದ ಉಳಿಯುವಂತ ಒಂದು ಸಿಟಿ ಅಂತ, ಇದನ್ನ ಹೇಳಿದ್ರು. ಇದನ್ನ ಈ ಪದವನ್ನ ಉಪಯೋಗಿಸಿದ್ರು, ಸಿನ್ ಸಿಟಿ ಅಂತ ಬೆಂಗಳೂರಿಗೆ ಅವಮಾನ ಮಾಡಿ ಹೋಗಿದ್ರು. ಈಗ ಬಾರಿ ಬಂದಾಗ ಇದು ಯಾಕಂದ್ರೆ 2016-17 ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಇನ್ ವರ್ಲ್ಡ್ ಡೈನಾಮಿಕ್ ಸಿಟಿ, ಅತ್ಯಂತ ಕ್ರಿಯಾಶೀಲ ನಗರ, ಜಗತ್ತಿನಲ್ಲಿ ನಂಬರ್ ಒನ್ ಕ್ರಿಯಾಶೀಲ ನಗರ ಅಂತ ಬೆಂಗಳೂರಿಗೆ ಹೆಸರು ಬಂದಿತ್ತು ಇಡೀ ಪ್ರಪಂಚದಲ್ಲಿ. ಸೊ ಆ ತರ ಬೆಂಗಳೂರಿಗೆ ಒಳ್ಳೆ ಹೆಸರು ಇದೆ. ಅದನ್ನ ಇವರು ಕೊಡೋದು ಬಿಡೋದು ಇವ್ರು ಹೇಳೋದು ಬಹಳ ಪ್ರಾಮುಖ್ಯತೆ ಅಲ್ಲ. ಆದ್ರೆ ಒಂದು ಬಹಳ ಮುಖ್ಯವಾಗಿ ಏನಂದ್ರೆ, ನಾವು ಈ ಮೆಟ್ರೋ 3ನೇ ಹಂತದ ಯೋಜನೆಯನ್ನ ಕೇಳ್ತಾ ಇದ್ದೀವಿ. 3ನೇ ಹಂತದ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಹಣಕಾಸಿನ ಅಗತ್ಯ ಇದೆ. ಅವ್ರ ಹಣಕಾಸಿನ ಆಯೋಗದ ಬಗ್ಗೆ ಇವರು ರಾಜ್ಯ ಸರ್ಕಾರ ಕೂಡ ಇನ್ನೂ ವರದಿ ಕೇಳಿದ್ರು ಸಲ್ಲಿಸಿಲ್ಲ. ಕೇಂದ್ರ ಸರ್ಕಾರದವರು ಕೂಡ ನಮಗೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ, ಯಾವ ಬಜೆಟ್ ಅಲ್ಲೂ ಕೂಡ ಮೆನ್ಷನ್ ಆಯಿತು. ನಂಬರ್ ಒನ್. ನಂಬರ್ ಟು ಬಂದು ಮೇಕೆದಾಟು ಯೋಜನೆಗೆ ನಾವು ಹೋರಾಟವನ್ನ ಮಾಡಿದ್ವಿ. ಈಗ ಡಬಲ್ ಇಂಜಿನ್ ಸರ್ಕಾರ ಇವರು ಅಲ್ಲೇ ಇದ್ದಾರೆ, ಅವರು ಸರ್ಕಾರ, ಇವರು ಸರ್ಕಾರ, ರಾಜ್ಯ, ಕೇಂದ್ರ ಎರಡು ಅವ್ರದೇ ಇರೋದ್ರಿಂದ ಅವರೇ ಕ್ರೆಡಿಟ್ ತಗೊಳ್ಳಿ ಅವರೇನೆ, ಅವರೇ ಕ್ರೆಡಿಟ್ ತಗೊಳ್ಳಿ, ಹೋಗಿ ಶಂಕುಸ್ಥಾಪನೆ ಮಾಡ್ಬಿಡ್ಲಿ, ಅವ್ರ ಇದ್ದಂಗಿರಿ ಹೋಗಿ ಶಂಕುಸ್ಥಾಪನೆ ಮಾಡ್ಬಿಡ್ಲಿ, ನಾವು ಕೂಡ ಅವ್ರಿಗೆ ಜಯಕಾರ ಹಾಕೋಣ. ಯಾಕಂದ್ರೆ ನಮ್ಮ ರಾಜ್ಯದ ಹಿತ, ಬೆಂಗಳೂರಿನ ಹಿತ, ಬೆಂಗಳೂರಿನ ಭವಿಷ್ಯ ನಮಗೆ 100 ವರ್ಷಕ್ಕಾಗುವಷ್ಟು ನೀರು ನಮ್ಗೆ ಸಿಗುತ್ತೆ. ಇಲ್ಲಾಂದ್ರೆ ನಮ್ಗೆ ಆಹಾಕಾರ ಇದೆ, ಅನದರ್ 4-5 ಇಯರ್ಸ್ ಅಲ್ಲಿ ನಮ್ಗೆ ಬೆಂಗಳೂರಿಗೆ ಆಹಾಕಾರ ಇದೆ, ನೀರಿನ ಆಹಾಕಾರ ಬರುತ್ತೆ. ಸಿ ಆದರೆ ಅವ್ರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಅವ್ರೇನಂದ್ರೆ ಯಾವ ಚುನಾವಣೆ ಬರುತ್ತೋ ಅವ್ರು ಗಿಮಿಕ್ ಬೇಕಾದ್ರೆ ಮಾಡ್ತಾರೆ ಹೊರತು ಅವ್ರಿಗೆ ಇದನ್ನ, ಯಾಕಂದ್ರೆ ಅವರೇ ಕ್ಲಿಯರೆನ್ಸ್ ಕೊಡ್ಬೋದು, ಕ್ಲಿಯರೆನ್ಸ್ ಕೊಟ್ಬಿಟ್ಟು ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಕೊಟ್ಬಿಟ್ಟು ಹಣ ಬಿಡುಗಡೆ ಮಾಡಿ ನೀವು ಮಾಡಿ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳಿ ನಮ್ಮ ಬಿಜೆಪಿ ಸರ್ಕಾರನೇ ತಾನೆ ಅವ್ರಿಗೆ, ಯಾಕೆ ಅವ್ರ ಬಗ್ಗೆ ಚಕಾರವನ್ನ, ಅವ್ರು ಎತ್ತುತ್ತಾ ಇಲ್ಲ ಇವ್ರು ಎತ್ತುತ್ತಾ ಇಲ್ಲ ಹೇಳಿ, ಬೆಂಗಳೂರು ಬಗ್ಗೆ ಯಾಕೆ ಅವ್ರಿಗೆ ಅಷ್ಟು ತಾತ್ಸಾರ? ಅಲ್ಲ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತಹ ಎಕ್ಸ್ಪೋಜರ್ ನ ಯಾಕೋ ಮೇಕೆದಾಟು ಕೊಡ್ಲಿಲ್ವಾ? ಜಸ್ಟ್ ಸುಮ್ನೆ ಒಂದು ಏನೋ ಕನ್ನಡಿಗೆ ಮಾಡಿದ್ರಿ, ಬಟ್ ರಾಷ್ಟ್ರಾದ್ಯಂತ ರಾಹುಲ್ ಗಾಂಧಿ ಅವ್ರ ಪರವಾಗಿ ನೀವು ನಿಂತಿದ್ದೀರಿ, ಆದ್ರೆ ಇಂತಹ ಸಂಸ್ಥೆಗಳ ಪರವಾಗಿ ಸುದೀರ್ಘವಾದಂತಹ ಶಿಲ್ಪಾ ಅವರ ಇಲ್ಲ ಮಾಡ್ಲೇಬೇಕು, ನಾವು ಮಾಡ್ಬೇಕು ಮಳೆ ಮಾಡ್ತೀವಿ. 2013 ನರೇಂದ್ರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿದ್ದ ಫಸ್ಟ್ ಟಿಬಿ ಜಯಚಂದ್ರ ಅವರು ಅದನ್ನ ಅನೌನ್ಸ್ ಮಾಡಿದ್ರು, ಅವಾಗ ಎಂಬಿ ಪಾಟೀಲ್ ಅವರು ಇದ್ದಾಗ ಒಂದು DPR ಮಾಡಿದ್ರು, ಈವನ್ ಕುಮಾರಸ್ವಾಮಿ ನಮ್ಮ DK ಶಿವಕುಮಾರ್ ಇದ್ದಾಗ ಕೂಡ DK ಶಿವಕುಮಾರ್ ಅವರು ಅದನ್ನ DPR ಅನ್ನ 2ನೇ ಬಾರಿ ಮರುಪರಿಶೀಲನೆ ಮಾಡಿಬಿಟ್ರು. ಆದ್ರೆ ಕೇಂದ್ರ ಸರ್ಕಾರದ ಒಂದು ಮುದ್ರೆ ಬೇಕೇ ಬೇಕು, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಇದು ಅಂತರಾಜ್ಯ ವಿಷಯಗಳು ಬಂದಾಗ ಯಾರು ನಾಯಕ, ಕೇಂದ್ರ ಸರ್ಕಾರ ಕುತ್ಕೊಂಡು ಬೇಕಾದ ವ್ಯವಸ್ಥೆಯಲ್ಲಿ 2 ರಾಜ್ಯಗಳನ್ನ ಕುಂಡಿಸಿ ಮಾಡಿ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅವಕಾಶ ಇದೆ, ಆದ್ರೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಇಚ್ಛಾಶಕ್ತಿಯ ಕೊರತೆ. ನಾನ್ ಯಾಕೆ ಬೆಂಗಳೂರಿಗೆ ದುಡ್ಡು ಕೊಡಬೇಕು ಅನ್ನೋ ಒಂದು ದುರುದ್ದೇಶ ಕೇಂದ್ರ ಸರ್ಕಾರಕ್ಕಿದೆ. ರಾಜ್ಯಕ್ಕೆ ಅವರೇನು ಯಾವುದೇ ರೀತಿಯ ಒಂದು ರೂಪಾಯಿ ಹೆಚ್ಚಿಗೆ ಕೊಟ್ಟಿಲ್ಲ. ಶಿಲ್ಪಾ ಅವರೇ, ಇವತ್ತು ಕೂಡ 30,000 ಕೋಟಿ ರೂಪಾಯಿ ಬರಬೇಕಾಗಿದೆ, 1 ವರ್ಷದ ಯೋಜನೆಗಳು, ಅನುದಾನಗಳು, GST ಪಾಲು ಇವೆಲ್ಲ ಬರಬೇಕಿದೆ. ಸೊ ಹಂಗಾಗಿ ರಾಜ್ಯಕ್ಕೆ ಯಾವತ್ತೂ ಕೇಂದ್ರ ಸರ್ಕಾರ ಮೋಸನೇ ಮಾಡಿರೋದು ಬಿಜೆಪಿ, ಎಸ್ಪೆಷಲಿ ಬಿಜೆಪಿ ಸರ್ಕಾರ. ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಒಂದು ಶಾಪ ತರ, ಕೇಂದ್ರದ ಬಿಜೆಪಿ. ಯಾಕಂದ್ರೆ ಅಲ್ಲಿ ಸರ್ಕಾರ ಬದಲಾಗದೆ ಹೊರತು ಅಥವಾ ಏನೋ ಒಂದು ಬಿಡಿ, ಈಗ ನೋಡಿ ಒಂದು ವಿಷಯ, ಈ ಕಂಪ್ಯಾರಿಸನ್ ಇದೆಯಲ್ಲ ನಟರಾಜ್ ಗೌಡ ಅವರೇ ಮಾತಾಡುವಂತಹ ಸಂದರ್ಭದಲ್ಲಿ, ಹೌದು ವಾಟ್ ಎವರ್, ಆದ್ರೆ ಇವತ್ತು ನಿಮ್ಮ ಮಾಜಿ ಸಚಿವರು ಹೇಳಿರುವಂತಹ ಮಾತು ಕೂಡ ಏನು ಅಷ್ಟಾಗಿ ಒಪ್ಪುವಂತದ್ದಲ್ಲ. ಹಿಟ್ಲರ್ ರೀತಿಯಾಗಿ ಸಾವು ಬರುತ್ತೆ, ಇದೇ ರೀತಿಯಾಗಿ ಅಧಿಕಾರವನ್ನ ಮುಂದುವರೆಸ್ಕೊಂಡು ಹೋದ್ರೆ ಅಂತ ಟೀಕೆ ಮಾಡಬೇಕು ನಿಜ. ಆದ್ರೆ ಆ ಟೀಕೆ ಮಾಡುವಂತಹ ಭರದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತಂದ್ರೆ ಅವರು ಮೊದಲ ಪ್ರಜೆನೆ. ಸೊ ಹಾಗಾಗಿ ಅವ್ರಿಗೆ ಕೊಡಬೇಕು, ವೈಯಕ್ತಿಕವಾಗಿ ಟೀಕೆ ಮಾಡೋದು ಕೂಡ ತಪ್ಪು ನನ್ನ ಪ್ರಕಾರ. ಸೊ ಹಾಗಾಗಿ ಈಗ ಅದೇ ನಾನು ಹೇಳ್ದಂಗೆ, ಈಗ ರಾಹುಲ್ ಗಾಂಧಿ ಅವರ ವಿಚಾರವನ್ನ ಎಷ್ಟು ದೊಡ್ಡದು ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ ಈ ವಿಷಯಗಳನ್ನು ಕೂಡ ಬಿಟ್ಟು ಬಿಡದೆ ಪಾದಯಾತ್ರೆ ಮಾಡಿ, ಬಿಟ್ಟು ಬಿಡದೆ ಹೋರಾಟ ಮಾಡಿ, ಬಿಟ್ಟು ಬಿಡದೆ ಬಂದಿದ್ದಾರೆ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನು ಈ ಕಾರಣಕ್ಕೋಸ್ಕರ ಮಾಡಿ ನಮ್ಮ ರಾಜ್ಯದ ಸಮಸ್ಯೆಗಳ ಕುರಿತಾಗಿ ಬೆಳಕು ಚೆಲ್ಲುವಂತಹ ಕೆಲಸಗಳನ್ನ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಕೂಡ ನನ್ನ ಒಂದು, ಯಾಕಂದ್ರೆ ಜನಸಾಮಾನ್ಯರಾಗಿ ನಮ್ಮ ಅಭಿಪ್ರಾಯ. ಯಾಕಂತಂದ್ರೆ ನೀವೇ ಇಲ್ಲಿ ವಾಚ್ ಡಾಗ್ ಆಗಿ ಕೆಲಸ ಮಾಡಬೇಕೆ ಹೊರತು ಬೇರೆ ಯಾರು ಬರೋದಿಲ್ಲ. ಆರಿಸಿ ನಿಮ್ಮನ್ನು ಆರಿಸಿ ಕಳಿಸಿರ್ತಾರೆ, ಅವ್ರನ್ನು ಆರಿಸಿ ಕಳಿಸಿರ್ತಾರೆ, ಅವ್ರ ಅಧಿಕಾರದಲ್ಲಿ ಇದಾರೆ, ನೀವಿಲ್ಲ ಅಷ್ಟೇ. ನಿಜ ಶಿಲ್ಪ ಅವರೇ, ಇವತ್ತು ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ DK ಶಿವಕುಮಾರ್ ಅವರು ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ ಪತ್ರಿಕಾ ಮೂಲಕ, ಮಾಧ್ಯಮದ ಮೂಲಕ ನರೇಂದ್ರ ಮೋದಿ ಅವರ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಮ್ಮ ರಾಜ್ಯಕ್ಕೆ ಯಾಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಬಿಜೆಪಿ ಸರ್ಕಾರ ಇಲ್ಲಿ ಧೈರ್ಯ ಇಲ್ಲ ಅವ್ರಿಗೆ, ಅವ್ರು ಕೇಳಲ್ಲ, ನಿಮ್ಮ ಬಳಿ ಕೇಳಲ್ಲ, ಆದ್ರೆ ನಮ್ಮ ರಾಜ್ಯದ ಹಿತವನ್ನ ಕಡೆಗಣಿಸಿದ್ದಾರೆ ಬಿಜೆಪಿ ರಾಜ್ಯ ಸರ್ಕಾರ.
ಕೇಂದ್ರ ಸರ್ಕಾರ ನೀವು ನಮ್ಗೆ ಅನ್ಯಾಯ ಮಾಡಿಬಿಡಿತಲ್ಲಿ ಸುದೀರ್ಘವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಕ್ಕೆ ಉತ್ತರ ಬಿಜೆಪಿಯಿಂದ ಬರೋದಿಲ್ಲ, ಯಾಕಂದ್ರೆ ಅವ್ರ ಯಾವತ್ತೂ ಎಸ್ಕೇಪಿಸಮ್ ಈಸ್ ಅವರ್ ಅವ್ರದ್ದು ಒಂದು ತತ್ವ ಸಿದ್ಧಾಂತ ಆಗಿದೆ. ಯಾಕಂದ್ರೆ ವಸ್ತುಸ್ಥಿತಿ ಏನಿದೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ, ಅದ್ರ ಬಗ್ಗೆ ಅವ್ರಿಗೆ ಚಕಾರ ಇಲ್ಲ. ನೋಡಿ, ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕಳೆದ 8 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಸುಮಾರು 70 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. 70 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. ಈ ಬಾರಿ ಸುಮಾರು 7 ಲಕ್ಷ ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡಕ್ಕೆ ಇರೋಬರ ಆಸ್ತಿಗಳ ಮಾರ್ತಾ ಇದೆ. ಎಲ್ ಐ ಸಿಯಿಂದ ಹಿಡಿದು ಎಚ್ ಎಲ್ ಇಂದ ಹಿಡಿದು ಬಿ ಎಸ್ ಎಲ್ ಇಂದ ಎಲ್ಲ ಮಾರ್ತಾ ಇದಾರೆ. ಸಂಕೀರ್ತ ಅವ್ರನ್ನ ಕೇಳ್ತೀನಿ ನಾನು. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಿದ್ದಾರೆ, ನಮ್ಮ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ? ಹೌದು, ಓವರ್ ಎ ಪಿರಿಯಡ್ ಅವ್ರು ಹಿಂಗ್ ಬಂದ್ರು ಹೋದ್ರು ಅಂದ ತಕ್ಷಣ ಏನು ಮ್ಯಾಜಿಕ್ ಆಗಲ್ಲ, ಏನು ಹಿಂಗಿದ್ದು ಹಿಂಗ್ ಬದಲಾಗಲ್ಲ, ನಾವು ಕರ್ನಾಟಕ ಜನತೆ ಹಂಗೆ ಇರ್ತೀವಿ, ಬೆಂಗಳೂರಿನ ಸಮಸ್ಯೆಗಳು ಹಂಗೆ ಇರ್ತೀವಿ. ಅವರೇನೋ ಸಾಲು ಸಾಲು ಆಶ್ವಾಸನೆಗಳು ಕೊಟ್ಟು ಹೋಗ್ಬೋದು, ಲಕ್ಷ ಕನಸುಗಳ ಲಕ್ಷ ಕನಸುಗಳು ಅಂತ ಏನೋ ಹೇಳಿದ್ರು ಇವತ್ತು ಯಾವುದೋ ವಿಚಾರಕ್ಕೆ, ಬೆಂಗಳೂರಿನ ಅಭಿವೃದ್ಧಿ ಲಕ್ಷ ಕನಸುಗಳ ಅಭಿವೃದ್ಧಿ ಅಂತ ಹೇಳಿದ್ರು. ಆ ಲಕ್ಷ ಕನಸುಗಳ ಅಭಿವೃದ್ಧಿಯನ್ನ ಈಡೇರುತ್ತಾ ಅಥವಾ ಕೇವಲ ಅದು ಕೂಡ ಭಾಷಣಕ್ಕೆ ಸೀಮಿತ ಆಗುತ್ತಾ? ವಾಟ್ ಚೇಂಜಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್? ಇಲ್ಲ, ಭಾರತೀಯ ಜನತಾ ಪಕ್ಷದಲ್ಲೇ ಆಗಲಿ, ನರೇಂದ್ರ ಮೋದಿ ಅವರೇ ಆಗಲಿ, ಕಳೆದ ಅವರ ನೀವು ಪೂರ್ತಿ ಇದನ್ನು ನೋಡ್ಬೋದು ಇತಿಹಾಸವನ್ನು. ಸೊ ಏನೇ ಘೋಷಣೆಯನ್ನು ಮಾಡಿದ್ದಾರೆ, ಏನೇ ಆಶ್ವಾಸನೆಗಳು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಅದನ್ನು ಆಚರಣೆ ಕೂಡ ತಂದಿದ್ದಾರೆ. ನರೇಂದ್ರ ಮೋದಿ ಅವರೇ ಆಗಲಿ, ನಮ್ಮ ರಾಜ್ಯ ಸರ್ಕಾರನೇ ಆಗಲಿ, ಏನನ್ನು ಘೋಷಣೆ ಮಾಡಿದ್ದೀವಿ, ಏನನ್ನು ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತಂದಿದ್ದೀವಿ, ಅದನ್ನ ಆಚರಣೆ ಕೂಡ ತಂದಿರುವಂಥದ್ದು ಕೆಲಸವನ್ನು ಮುಂಚಿಂದನೂ ಮಾಡ್ಕೊಂಡ್ಬರ್ತಾ ಇದೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಅದ್ರ ಪರವಾಗಿ ಇರುತ್ತೆ ವಿನಃ ನಾವು ಬರೀ ಘೋಷಣೆ ಆಶ್ವಾಸನೆಯವ್ರು ಅಲ್ಲ, ನಾವು ಆಚರಣೆಗೆ ತರುವಂಥವ್ರು. ಸೊ ಏನೇ ಕಾಮಗಾರಿಗಳನ್ನ ಒಂದು ಮೂಲಭೂತ ಸೌಕರ್ಯಕ್ಕಾಗಲಿ ಮತ್ತೊಂದಕ್ಕಾಗಲಿ ಏನೇ ಒಂದು ಕೊಡುಗೆಗಳು ಕೊಟ್ಟರು, ನರೇಂದ್ರ ಮೋದಿ ಅವರು ಬಂದಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಹೆಚ್ಚಿನ ಶಕ್ತಿ ಬಂದಂತಾಗಿದೆ. ಡಬಲ್ ಇಂಜಿನ್ ಸರ್ಕಾರಕ್ಕೆ ಇನ್ನೂ ಒಂದು ಹೆಚ್ಚಿನ ರೀತಿಯ ಶಕ್ತಿ, ಮತ್ತು ನಮ್ಮ ಮೂಲ ಮಂತ್ರ ಏಕಮಂತ್ರ ಅಭಿವೃದ್ಧಿ. ಸೊ ಅದರ ಆ ಪಥದಲ್ಲಿ ನಾವು ಸಾಕ್ತೀವಿ, ಆಚರಣೆಯಲ್ಲಿ ಕೂಡ ತರ್ತೀವಿ ಅಂತ ಹೇಳಿ ಬಯಸ್ತೀವಿ. ಉಷಾ ಮೋಹನ್ ಅವರು, ನೀವು ಅಟ್ಲೀಸ್ಟ್ ರಾಜ್ಯಕ್ಕೆ ನಮ್ಮ ಪ್ರಧಾನಿ ಬಂದು ಹೋಗಿದ್ದಾರೆ, ಏನು ಬದಲಾವಣೆ ನಾವು ಬಯಸಬಹುದು ಅಥವಾ ಎಕ್ಸ್ಪೆಕ್ಟ್ ಮಾಡಬಹುದು? ಸದ್ಯಕ್ಕೆ ನೋಡಿದಂತಹ ಬದಲಾವಣೆ ಉತ್ತಮ ರಸ್ತೆಗಳು ಅದೊಂದು ಕಣ್ಣಿಗೆ ಕಾಣಿಸ್ತಿದೆ. ಇದಾದ ನಂತರ ಕೇವಲ ಇವರು ಬಂದು ಹೋಗಿರೋದು ಆಶ್ವಾಸನೆಗಳು ಕೊಟ್ಟು ಕಾಮಗಾರಿಗಳು ಅಭಿವೃದ್ಧಿ ಮಾಡ್ತೀವಿ ಅಂತ ಹೆಸರು ಮಾತ್ರ ಆಗಿರಬಾರ್ದು. ಈಗಾಗಲೇ ಇವು ನಮ್ಮ ರಾಜ್ಯದ ಒಂದು BJP ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೋದಕ್ಕೆ ಚುನಾವಣೆಯ ದೃಷ್ಟಿಯಿಂದ ಈಗ ಅವ್ರು ಬಂದಿದ್ದಾರೆ. ಅವರ ಮುಂದಿಟ್ಕೊಂಡು ಕೇಂದ್ರೀಕರಣವಾಗಿ ಇವರೊಂದು ಚುನಾವಣೆ ನಡೆಸ್ತಾರೆ, ಅದೇ ಅವರ ಒಂದು ಮೇನ್ ಅಜೆಂಡಾ ಇವತ್ತಿನ ಒಂದು ಮೋದಿ ಅವರ ಪ್ರವಾಸ ಅಂತಾನೆ ಹೇಳ್ಬೋದು. ನಟರಾಜ್ ಗೌಡ ಅವರೇ, ಫೈನಲ್ ಆಗಿ. ಇಲ್ಲ, ಒಂದು ರಾಜ್ಯ ಸರ್ಕಾರ ಯಥೇಚ್ಛವಾಗಿ ಭ್ರಷ್ಟಾಚಾರ ಮಾಡ್ತಾ ಇದೆ. ಅದು PSI ಹಗರಣ ಆಗ್ಬೋದು, ಕೋವಿಡ್ ಹಗರಣ ಆಗ್ಬೋದು, ಅದು 40% ಕಮಿಷನ್ ಸರ್ಕಾರ ಆಗ್ಬೋದು. ಇದ್ರ ಬಗ್ಗೆ ಚಕಾರವನ್ನ ಮಾನ್ಯ ಪ್ರಧಾನಮಂತ್ರಿ ಎತ್ತಿ ಈ ತರ ಹುಷಾರಿಂದ ಒಂದ್ಸಲ ಈ ತರ ಬರಬಾರ್ದು, ನಮ್ BJP ಕೆಟ್ಟ ಹೆಸರು ಬರ್ತದೆ ಅಂತ. ಆಮೇಲೆ ಏನ್ ಕೋಮುವಾದ ನಡೀತಾ ಇದೆ ಇಲ್ಲಿ, ಪುಸ್ತಕಗಳ ಏನು ಪಠ್ಯ ಪುಸ್ತಕಗಳ ಕೇಸರೀಕರಣ ಏನ್ ನಡೀತಾ ಇದೆ, ಅಥವಾ ಇಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಏನ್ ಡಿವೈಡ್ ಮಾಡ್ತಾ ಇದ್ರೆ ಅದೆಲ್ಲ ಮಾಡಬೇಡಿ. ದೇಶಕ್ಕೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ, ನಮ್ಮ ಭ್ರಾತೃತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ಬೇಕು. ಅಂತ ಕೆಲಸವನ್ನ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾರಾ, ಸೌಹಾರ್ದತೆಯಿಂದ ಹೋಗಬೇಕಾದದ್ದು ಅದು ಎಲ್ಲ ರಾಜ್ಯಗಳ ಕರ್ತವ್ಯ. ಈ ನಿಟ್ಟಿನಲ್ಲಿ ಆ ದೇಶಕ್ಕೆ ಬಂದಾಗ ನಾಯಕರು ಹೇಳುವಂತಹ ಒಂದು ಕಿವಿ ಮಾತು ಎಷ್ಟೋ ಜನರ ಮನಸ್ಸಿನಲ್ಲಿ ಭಾವನೆಗಳನ್ನ ಬದಲಾಯಿಸಬಹುದು, ಗೊತ್ತಿಲ್ಲ. ಆದ್ರೆ ಮಾಡ್ತಾರೆ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಗೌಡ ಅವರೇ, ಸಂಕೀರ್ತ ಅವರೇ, ಉಷಾ ಮೋಹನ್ ಅವರೇ, ಮೂರು ಜನಕ್ಕೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಿದ್ದಾರೆ, ಇನ್ನು ನಾಳೆನೂ ಕೂಡ ಇಡುತ್ತಾರೆ. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಒಗ್ಗೂಡ್ತಾರೆ, ಅಲ್ಲಿ ಯೋಗವನ್ನು ಮಾಡಲಿದ್ದಾರೆ, ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ನಮ್ಮ ರಾಜ್ಯಕ್ಕೆ ವಿಶೇಷವಾದಂತಹ ಅನುದಾನ ಏನು ಸಿಗತ್ತೆ, ಬದಲಾವಣೆಗಳು ಏನಾಗುತ್ತೆ, ಕೇವಲ ಚುನಾವಣೆಗಳ ಹತ್ತಿರದಲ್ಲಿ ಇದ್ದಾಗ ಮಾತ್ರ ರಾಷ್ಟ್ರ ನಾಯಕರು ರಾಜ್ಯಕ್ಕೆ ಬರ್ತಾರೆ, ಸಾಲು ಸಾಲು ಆಶ್ವಾಸನೆಗಳನ್ನು ಕೊಡ್ತಾರೆ, ಮೂಗಿಗೆ ತುಪ್ಪ ಸವರಿ ಹೋಗೋ ಕೆಲಸ ಮಾಡ್ತಾರೆ, ನಾವು ಅದನ್ನೇ ನಂಬ್ಕೊಂಡು ಓಟ್ ಹಾಕ್ತೀವಿ, ಮತ್ತೆ ಅದೇ ಕತೆ ಅದೇ ಹಾಡು ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.